ಸ್ಪರ್ಧಾರ್ಥಿಗಳೇ ನಮಸ್ಕಾರ ನಾನು ಶಂಕರ ಪ್ರಕೃತಿ ನಮ್ಮ ವಿಜಯೀ ಭವ ಮತ್ತು ವಿಜಯ ಪಥ ಯೂಟ್ಯೂಬ್ ಚಾನಲ್ಗಳಿಗೆ ಆತ್ಮೀಯವಾದಂಥ ಸ್ವಾಗತ ಪ್ರಚಲಿತ ಘಟನೆಗಳಲ್ಲಿ ಆಗಸ್ಟ್ ತಿಂಗಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಮೊದಲ ಭಾಗವನ್ನು ಈ ವಿಡಿಯೋದಲ್ಲಿ ಚರ್ಚೆ ಮಾಡಲಿದ್ದೇವೆ ರಾಷ್ಟ್ರಪತಿ ದ್ರೌಪದಿ ಮುರ್ಮುರವರು ಇತ್ತೀಚೆಗೆ ಫಿಜಿ ದೇಶಕ್ಕೆ ಪ್ರವಾಸ ಮಾಡಿದರು ಆ ಕುರಿತು ಪ್ರಶ್ನೆ ಕೇಳುವಂಥ ಸಾಧ್ಯತೆ ಇದೆ ಏಕೆಂದರೆ ಫಿಜಿ ದೇಶಕ್ಕೆ ಇದುವರೆಗೆ ಭಾರತದ ಪ್ರಮುಖರು ಯಾರಾದರೂ ಭೇಟಿ ಕೊಟ್ಟಿದ್ದಾರೆ ಅಂದರೆ ಅದು ಫಸ್ಟ್ ಟೈಮ್ ನಮ್ಮ ದ್ರೌಪದಿ ಮುರ್ಮುರವರು ಭೇಟಿ ಕೊಟ್ಟಿದ್ದಾರೆ ಈ ಮೂಲಕ ಫಿಜಿ ದೇಶಕ್ಕೆ ಭೇಟಿ ನೀಡಿದಂಥ ದೇಶದ ಮುಖ್ಯಸ್ಥರು ಫಸ್ಟ್ ಟೈಮ್ ನೀವು ಇತ್ತೀಚೆಗೆ ಗಮನಿಸ್ಬೋದು ಭಾರತ ದೇಶ ಈಗ ಚೀನಾ ಅಮೇರಿಕಾ ರಷ್ಯಾ ಜಪಾನ್ ಇವೆಲ್ಲ ಏನು ಮಾಡ್ತಾ ಇದೆ ಪ್ರಪಂಚದ ಪ್ರಮುಖ ದೇಶಗಳನ್ನು ಟಾರ್ಗೆಟ್ ಮಾಡಿಕೊಂಡು ಆ ದೇಶಗಳ ನಡುವೆ ಸಂಬಂಧವನ್ನು ವೃದ್ಧಿಸ್ಕೊಳ್ತಾ ಇದೆ ಅವೆಲ್ಲವೂ ಭಾರತವನ್ನು ಅವ್ರಿಗೆ ಹೆಂಗ್ ಬೇಕೋ ಉಪಯೋಗಿಸ್ಕೊಳ್ತಾವೆ ಬಿಟ್ಟರೆ ನಮಗೆ ಉಪಯೋಗ ಆಗುವಂಥದ್ದು ಕಡಿಮೆ ಆದರೆ ಈ ಥರದ ಸಣ್ಣ ಪುಟ್ಟ ದೇಶಗಳಿದಾವಲ್ವ ಈ ದೇಶಗಳು ನಮಗೂ ಉಪಯೋಗಕ್ಕೆ ಜಾಸ್ತಿ ಬರ್ತವೆ ಏಕೆಂದರೆ ನಮ್ಮಲ್ಲಿ ಉತ್ಪಾದನೆ ಆಗುವಂಥ ಎಲ್ಲ ವಸ್ತುಗಳನ್ನು ಈ ದೇಶಗಳಲ್ಲಿ ಮಾರಾಟ ಮಾಡಲಿಕ್ಕೆ ಭಾರತಕ್ಕೆ ಅನುಕೂಲ ಆಗುತ್ತೆ ಅದಕ್ಕೆ ದೊಡ್ಡ ದೊಡ್ಡ ದೇಶಗಳನ್ನು ಸ ಬಾಂಧವ್ಯ ಬೆಳೆಸ್ಕೊಳ್ಳೋದ್ರ ಬದಲಿಗೆ ಈ ಚಿಕ್ಕ ಚಿಕ್ಕ ದೇಶಗಳ ಜೊತೆ ಇತ್ತೀಚೆಗೆ ಭಾರತ ಉತ್ತಮವಾದಂಥ ರಿಲೇಷಿಪ್ಪನ್ನು ರಿಲೇಷನ್ಶಿಪ್ಪನ್ನು ಬೆಳೆಸ್ಕೊಳ್ತಾ ಇರೋದು ನಾವಿಲ್ಲಿ ಗಮನಿಸ್ಬೋದು ಏಕೆಂದರೆ ಸ್ವತಂತ್ರ ಬಂದು ಎಪ್ಪತ್ತೈದು ವರ್ಷ ಕಳೆದ್ರೂ ಫಿಜಿ ಅನ್ನೋಂಥ ಒಂದು ದೇಶಕ್ಕೆ ಇನ್ನೂ ಯಾರೂ ಭೇಟಿ ಕೊಟ್ಟಿಲ್ಲ ನಮ್ಮ ದೇಶದವರು ಅನ್ನೋಂಥದ್ದು ವಿಚಿತ್ರ ಜೊತೆಗೆ ಆ ಫಿಜಿ ದೇಶದಲ್ಲೂ ಬಹುಶಃ ಪ್ರಪಂಚದ ಯಾವ ದೇಶದಲ್ಲೂ ಭಾರತೀಯರಿಲ್ಲ ಅನ್ನುವಂತಿಲ್ಲ ನೀವು ಯಾವ ದೇಶಕ್ಕೆ ಹೋದರೂ ಭಾರತೀಯರು ಸಿಗ್ತಾರೆ ಈ ಸಂದರ್ಭದಲ್ಲಿ ಏನು ಕೇಳ್ಬೋದು ದ್ರೌಪದಿ ಮುರ್ಮುರವರು ಇತ್ತೀಚೆಗೆ ಯಾವ ದೇಶಕ್ಕೆ ಭೇಟಿ ಕೊಟ್ಟಿದ್ದರು ಅದನ್ನು ಕೇಳ್ಬೋದು ಅಥವಾ ಫಿಝಿ ದೇಶಕ್ಕೆ ಇತ್ತೀಚೆಗೆ ಭಾರತದ ಯಾರು ಭೇಟಿ ಕೊಟ್ಟಿದ್ದರು ಆ ಪ್ರಶ್ನೆ ಕೇಳ್ಬೋದು ಅದು ಬಿಟ್ಟರೆ ಫಿಜಿ ಅಧ್ಯಕ್ಷರು ರತು ವಿಲಿಯಮ್ ಮೈವಲಿಲಿ ಕಟೋನಿವೆರೆ ಅನ್ನೋಂಥವ್ರು ಫಿಝಿ ದೇಶದ ಅಧ್ಯಕ್ಷ ಯಾರು ಅಂತ ಕೇಳ್ಬೋದು ಸಾಮಾನ್ಯವಾಗಿ ಪ್ರಪಂಚದ ಬೇರೆ ಬೇರೆ ದೇಶಗಳ ಎಲ್ಲ ಅಧ್ಯಕ್ಷರು ಪ್ರಧಾನಿಗಳನ್ನು ತಿಳಿದುಕೊಳ್ಳುವಂಥ ಅವಶ್ಯಕತೆ ಇಲ್ಲ ಆ ದೇಶದಲ್ಲಿ ಏನಾದರೂ ಇಶ್ಯೂ ಆಗಿದೆ ಅಂತಂದರೆ ಆ ದೇಶದ ಪ್ರಧಾನಿಯನ್ನು ತಿಳ್ಕೊಳ್ಬೇಕಾಗತ್ತೆ ಅಥವಾ ಪ್ರಪಂಚದ ಪ್ರಮುಖ ದೇಶಗಳಾದಂಥ ಯಾರು ಜಪಾನು ಅಮೇರಿಕಾ ರಷ್ಯಾ ಚೈನಾ ಇವರ ದೇಶಗಳದ್ದು ಮುಖ್ಯಸ್ಥರನ್ನ ತಿಳ್ಕೋಬೇಕು ಮ ಏನು ಕಾಂಟ್ರವರ್ಸಿ ಆಗಿರೋಂಥ ಇವರನ್ನು ತಿಳ್ಕೋಬೇಕು ಅಥವಾ ಆ ದೇಶದವರು ನಮ್ಮ ದೇಶಕ್ಕೆ ಭೇಟಿ ಕೊಟ್ಟಿದ್ದಾರೆ ನಮ್ಮ ದೇಶದವ್ರು ಆ ದೇಶಕ್ಕೆ ಭೇಟಿ ಕೊಟ್ಟಿದ್ದಾರೆ ಅಂದರೆ ಅವರನ್ನು ಮಾತ್ರ ಉಳಿಕೆ ಅವ್ರನ್ನೆಲ್ಲ ತಿಳ್ಕೋಬೇಕಾಗಿಲ್ಲ ಜೊತೆಗೆ ಭಾರತದ ಸುತ್ತಲೂ ದೇಶದಲ್ಲಿರುವಂಥ ದೇಶಗಳು ನೈಬರ್ ಕಂಟ್ರೀಸ್ ಏನಂತ ಹೇಳ್ತೀವಿ ಆ ದೇಶಗಳಲ್ಲಿರುವಂಥ ಮುಖ್ಯಸ್ಥರ ಒಂದು ಹೆಸರುಗಳನ್ನು ತಿಳ್ಕೊಂಡಿರಬೇಕಾಗತ್ತೆ ಇಲ್ಲಿ ಫಿಜಿ ದೇಶದ ಅಧ್ಯಕ್ಷರು ಯಾರು ಅಂತ ಪ್ರಶ್ನೆ ಕೇಳ್ಬೋದು ಫಿಝಿ ದೇಶಕ್ಕೆ ಭೇಟಿ ಕೊಟ್ಟಂಥ ಭಾರತದ ರಾಷ್ಟ್ರಪತಿ ಆದಂಥ ದ್ರೌಪದಿ ಮುರ್ಮುರವ್ರಿಗೆ ಆ ದೇಶದ ಭಾರತದಲ್ಲಿ ಅತ್ಯುನ್ನತ ಪ್ರಶಸ್ತಿ ಅಂದರೆ ಭಾರತ ರತ್ನ ಅದೇ ರೀತಿ ಫಿಜಿ ದೇಶದ ಅತ್ಯುನ್ನತ ಪ್ರಶಸ್ತಿ ಅಂತಂದರೆ ಅದು ಕಂಪ್ಯಾನಿಯನ್ ಆಫ್ ದಿ ಆರ್ಡರ್ ಆಫ್ ಫಿಜಿ ಅನ್ನೋಂಥದ್ದು ಆ ದೇಶದ ಪ್ರಶಸ್ತಿ ಅದನ್ನು ಪ್ರಧಾನ ಏನು ಇವ್ರಿಗೆ ರಾಷ್ಟ್ರಪತಿಯವ್ರಿಗೆ ಪ್ರದಾನ ಮಾಡಿದ್ದಾರೆ ನೀವು ಇಲ್ಲಿ ಪ್ರದಾನ ಮಾಡ್ತಾ ಇರೋದನ್ನು ಗಮನಿಸ್ತಾ ಇದ್ದೀರಿ ಫಿಜಿ ದೇಶ ಅಂತ ಎಲ್ಲಿ ಬರುತ್ತೆ ಅನ್ನೋಂಥದ್ದನ್ನ ನೀವು ಗಮನಿಸಬೇಕು ಸುಮ್ಮನೆ ಹಾಗೆ ಯಾಕೆಂದರೆ ಈಗ ಇತ್ತೀಚೆಗೆ ನಾನು ಸುಮಾರು ಸರಿ ಹೇಳ್ತಾ ಇರ್ತೀನಿ ನಾವು ಫೋಕಸ್ ಮಾಡಬೇಕಾಗಿರೋದು ಓದುವುದರ ಕಡೆಗಲ್ಲ ನೆನಪಿಟ್ಟುಕೊಳ್ಳುವುದರ ಕಡೆಗೆ ಫಿಜಿ ಅಂತಂದರೆ ಹಂಗೆ ನೆನಪು ಬರೋದಿಲ್ಲ ನಮಗೆ ಫಿಜಿ ಅನ್ನೋಂಥದ್ದು ನೋಡಿ ಇಷ್ಟು ಪ್ರಪಂಚದ ಇಷ್ಟು ದೇಶಗಳಿರಬೇಕಾದಾಗ ಫಿಝಿ ಅನ್ನೋಂಥದ್ದು ಈ ಮೂಲೆಯಲ್ಲಿ ಬರ್ತದೆ ನೋಡಿ ಇಲ್ಲಿ ಬರ್ತದೆ ಇದು ಫಿಝಿ ಅನ್ನೋಂಥದ್ದು ಆಸ್ಟ್ರೇಲಿಯಾದ ಸ್ಟ್ರೈಟ್ ಆ ಭಾಗಕ್ಕೆ ಬರ್ತದೆ ಅಂಥ ಸಣ್ಣ ದೇಶಕ್ಕೆ ಭಾರತ ಇಲ್ಲಿಂದ ಸಂಪರ್ಕವನ್ನು ಕಲ್ಪಿಸ್ತಾ ಇದೆ ಆ ದೇಶಕ್ಕೆ ಭೇಟಿ ಕೊಟ್ಟಿದೆ ನಮಗೆ ಇಲ್ಲಿ ಹತ್ರನೇ ಆದರೆ ಅಲ್ಲಿಗೆ ಹೋಗಿರಲಿಲ್ಲ ಇದುವರೆಗೆ ಆ ಫಿಸಿದೇಶ ಅಂತಂದಮೇಲೆ ನೆಕ್ಸ್ಟ್ ಏನು ಕೇಳಬಹುದು ಆ ಫಿಜಿ ದೇಶದ ರಾಜಧಾನಿ ಯಾವುದು ಅಂತ ಪ್ರಶ್ನೆ ಕೇಳ್ಬೋದು ಏಕೆಂದರೆ ಪ್ರಧಾನಿ ನಮ್ಮ ರಾಷ್ಟ್ರಪತಿಯವರು ಇಳ್ಕೊಳ್ಳುವಂಥ ಸ್ಥಳ ಅದಾಗಿರುತ್ತೆ ಅದರಿಂದಾಗಿ ಅದರ ರಾಜಧಾನಿ ಸುವಾ ಅಂಥದ್ದು ಫಿಝಿ ದೇಶದ ಪ್ರಧಾನಮಂತ್ರಿ ಯಾರು ಅಂದರೆ ಸಿತಿವೇನಿ ರಬುಕ ಅನ್ನಂಥವ್ರು ಆ ದೇಶದ ಪ್ರಧಾನಿ ರಾಷ್ಟ್ರಪತಿ ಅವರವರು ಅಲ್ಲಿ ಯಾರಾದರೂ ಮುಖ್ಯ ಅಧ್ಯಕ್ಷರು ಅವ್ರು ಯಾರದಾದರೂ ಪ್ರಶ್ನೆ ಕೇಳ್ಬೋದು ಅಥವಾ ಆ ದೇಶದ ರಾಜಧಾನಿ ಬಗ್ಗೆ ಪ್ರಶ್ನೆಯನ್ನು ಕೇಳ್ಬೋದು ದಕ್ಷಿಣ ಅಮೇರಿಕಾದ ಪುಟ್ಟ ರಾಷ್ಟ್ರ ಇತ್ತೀಚೆಗೆ ಅಂದರೆ ರಾಷ್ಟ್ರಪತಿಯವ್ರಿಗೆ ದ್ರೌಪದಿ ಮುರ್ಮುರವ್ರಿಗೆ ಈ ಫಿಜಿ ದೇಶದ ಅತ್ಯುನ್ನತ ಪ್ರಶಸ್ತಿ ಕೊಡ್ತಲ್ವಾ ಅದೇ ರೀತಿ ಏನು ಪುಟ್ಟ ದೇಶವಾಗಿದ್ದಂಥ ಅನ್ನೋಂಥದ್ದು ಆ ದೇಶಕ್ಕೆ ರಾಷ್ಟ್ರಪತಿ ಭೇಟಿ ಕೊಟ್ಟಾಗ ಆ ದೇಶದ ಅತ್ಯುನ್ನತ ಪ್ರಶಸ್ತಿಯಾದಂಥ ಗ್ರ್ಯಾಂಡ್ ಆರ್ಡರ್ ಆಫ್ ದಿ ಚೈನ್ ಆಫ್ ದಿ ಯೆಲ್ಲೋ ಸ್ಟಾರ್ ಅನ್ನೋಂಥ ಪ್ರಶಸ್ತಿಯನ್ನು ಎರಡು ಸಾವಿರದ ಇಪ್ಪತ್ತ್ಮೂರರ ಮೇ ತಿಂಗಳಲ್ಲಿ ನೀಡಲಾಗಿತ್ತು ಈಗ ಇದು ಎರಡನೇ ಪ್ರಶಸ್ತಿ ನಮ್ಮ ರಾಷ್ಟ್ರಪತಿಗೆ ಸಿಕ್ಕಿರುವಂಥದ್ದು ವಿಶ್ವ ಪರಂಪರೆ ನಾವಿದುವರೆಗೆ ವಿಶ್ವ ಪರಂಪರೆ ತಾಣಗಳ ಪಟ್ಟಿಯಲ್ಲಿ ಭಾರತದ ಪಟ್ಟಿ ಪ ಪ್ಲೇಸಸ್ ಇದಾವ ಅನ್ನೋಂಥದನ್ನ ನೋಡ್ತಾ ಇದ್ವಿ ಆದರೆ ಇದು ವಿಶ್ವ ಪರಂಪರೆಯ ಪಟ್ಟಿಯನ್ನು ಭಾರತದಲ್ಲಿ ಈ ಸರಿ ಸಭೆ ನಡೆಯುತ್ತೆ ಅದರಲ್ಲಿ ವಿಶ್ವದಲ್ಲಿ ಕಂಡುಬರುವಂಥ ವಿವಿಧ ದೇಶಗಳ ಸಾಂಸ್ಕೃತಿಕ ಅಥವಾ ಐತಿಹಾಸಿಕ ಒಂದು ಹೆರಿಟೇಜ್ ಪ್ಲೇಸಸ್ಸನ್ನು ಲಿಸ್ಟ್ ಮಾಡೋಂಥ ಒಂದು ಅವಕಾಶ ಭಾರತಕ್ಕೆ ಸಿಕ್ಕಿದೆ ಅದು ಅದು ಸಮಿತಿ ಅದರ ವೋಸ್ಟು ಭಾರತ ಆಗಿದೆ ವಿಶ್ವ ಪರಂಪರೆ ಸಮಿತಿ ನಲವತ್ತಾರನೇ ಅಧಿವೇಶನ ನಡೀತದೆ ಎಲ್ಲಿ ನಡೆದಿದೆ ನವದೆಹಲಿಯಲ್ಲಿ ನಡೆದಿದೆ ಜುಲೈ ಇಪ್ಪತ್ತೊಂದರಿಂದ ಇಪ್ಪ ಜುಲೈ ಮೂವತ್ತೊಂದರವರೆಗೆ ಇದು ನಡೀತದೆ ನವದೆಹಲಿಯಲ್ಲಿ ಭಾರತ್ ಮಂಟಪ ಅಂತ ಮಾಡಿದರು ನಿಮಗೆ ಗೊತ್ತೇ ಇದೆ ಇದು ಭಾರತ್ ಮಂಟಪ ಮಾಡಿದ್ದು ಜಿ ಟ್ವೆಂಟಿ ಸಮಾವೇಶ ನಡೆದಂಥ ಸಂದರ್ಭದಲ್ಲಿ ಮಾಡಿದಂಥದ್ದು ಆ ಭಾರತ್ ಮಂಟಪದಲ್ಲಿ ಈ ವಿಶ್ವ ಪಾರಂಪರಿಕ ಸಮಿತಿಯ ನಲವತ್ತಾರನೇ ಅಧಿವೇಶನ ನಡೀತು ಎಷ್ಟನೇ ಅಧಿವೇಶನ ಅಂತ ಕೇಳುವಂಥ ಚಾನ್ಸಸ್ ಇರುತ್ತೆ ಇದೇ ಮೊದಲ ಬಾರಿಗೆ ವಿಶ್ವ ಪರಂಪರೆ ಸಮಿತಿ ಅಧಿವೇಶನ ಭಾರತದಲ್ಲಿ ನಡೀತಾ ಇರೋದು ವಿಶೇಷ ನಲವತ್ತಾರು ವರ್ಷ ಅಂದರೆ ಇದಕ್ಕಿಂತ ಮುಂಚೆ ನಲವತ್ತೈದು ಅಧಿವೇಶನಗಳು ನಡೆದಿದೆ ಆವಾಗ ಯಾವುದೂ ಭಾರತದಲ್ಲಿ ನಡೆದಿಲ್ಲ ಇದೇ ಫಸ್ಟ್ ಟೈಮ್ ನಲವತ್ತಾರನೇದು ಭಾರತದಲ್ಲಿ ನಡೀತಾ ಇದೆ ಇದನ್ನು ಉದ್ಘಾಟನೆ ಮಾಡೋಂಥವರು ಪ್ರಧಾನಿ ಆಗಿದ್ದಾರೆ ಯಾಕೆ ಈ ಈ ಈ ಅಧಿವೇಶನ ಅಷ್ಟು ಪ್ರಾಮುಖ್ಯತೆ ಗಳಿಸುತ್ತೆ ಅಂದರೆ ಆ ಭಾರತ್ ಮಂಟಪದಲ್ಲಿ ಪ್ರಪಂಚದ ವರ್ಲ್ಡ್ ಹೆರಿಟೇಜ್ ಸ್ಟೈಟ್ ಸೈಟ್ಸ್ ಎಷ್ಟಿದಾವೋ ಅದರಲ್ಲಿ ಇಟಲಿ ದೇಶದಲ್ಲಿ ಹೈಯೆಸ್ಟು ವರ್ಲ್ಡ್ ಹೆರಿಟೇಜ್ ಸ್ಟೈ ಸೈಟ್ಸ್ ಬರುತ್ತೆ ಅದು ಚಿಕ್ಕ ದೇಶ ಇಟಲಿ ಅನ್ನೋಂಥದ್ದು ನಂತರ ಇತ್ತೀಚಿಗಿನ ಇತಿಹಾಸ ಸಾವಿರ ವರ್ಷಕ್ಕಿಂತ ಹಿಂದೆ ಹೋದರೆ ಇಟಲಿ ದೇಶದ ಇತಿಹಾಸ ಭಾಳ ಕಡಿಮೆ ಸಿಗುತ್ತೆ ಅದಕ್ಕಿಂತ ಎರಡು ವರ್ಷಕ್ಕೆ ಹೋದರೆ ರೋಮ್ ಅಂತ ಏನು ಕರಿತೀವಿ ಅದು ನಮ್ಮ ಭಾರತದಿಂದ ಬಟ್ಟೆ ತರಿಸ್ಕೊಂಡು ಬದುಕ್ತಾ ಇದ್ದಂಥ ದೇಶ ಒಂದು ಕಾಲದಲ್ಲಿ ಅಶಾತವಾಹನರು ಆ ಕಾಲದಲ್ಲಿ ಅಂಥ ಒಂದು ದೇಶದಲ್ಲಿ ಅರುವತ್ತು ಅದಕ್ಕಿಂತ ಹೆಚ್ಚು ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಇದ್ದಾವೆ ಆದರೆ ಪ್ರಪಂಚದೆಲ್ಲ ಎಷ್ಟು ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಇದ್ದಾವೋ ಭಾರತ ಒಂದರಲ್ಲೇ ಅಷ್ಟು ಹೆರಿಟೇಜ್ ಸೈಟ್ಸ್ ಇದ್ದಾವೆ ಆದರೆ ನಾವು ಅದನ್ನು ಪ್ರೊಜೆಕ್ಟ್ ಮಾಡೋಕ್ಕಾಗಿಲ್ಲ ನಾವು ಅದನ್ನು ಬಿಂಬಿಸೋಕ್ಕಾಗಿಲ್ಲ ಈ ಅಧಿವೇಶನವನ್ನು ನೆಪವಾಗಿಟ್ಟುಕೊಂಡು ಪ್ರಧಾನಮಂತ್ರಿಗಳು ಕೆಲವೊಂದು ವರ್ಲ್ಡ್ ಹೆರಿಟೇಜ್ ಸೈಟ್ಸ್ಗೆ ಬರಬಹುದಾದಂಥ ತುಂಬ ಪ್ರಮುಖವಾದ ಭಾರತದ ಏನು ವಿಶೇಷ ಇದೆ ವಿಶೇಷವಾದಂಥ ಹೆರಿಟೇಜ್ ಸೈಟ್ಸ್ ಯಾವುವು ಅನ್ನೋಂಥದ್ದನ್ನು ಈ ಅಧಿವೇಶನದಲ್ಲಿ ಪ್ರಪಂಚಕ್ಕೆ ಗೊತ್ತಾಗುವಂಥ ರೀತಿ ತೆರೆದಿಡ್ತಾರೆ ಅದು ಏನೇನು ಅನ್ನೋಂಥದ್ದು ಅವರು ತೆರೆದಿಟ್ಟಿರುವಂಥದ್ದು ಲಾಸ್ಟ್ ಟೈಮು ಕರೆಂಟ್ ಅಫೇರ್ಸ್ ಮಾಡಿದಾಗ ನಿಮಗೆ ಗೊತ್ತಾಗ್ತಾ ಇದ್ದೆ ಹೇಳ್ತಾ ಇದ್ದೆ ಏನಂತ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಯಾವ್ಯಾವ ಪ್ಲೇಸಸ್ಸು ಯಾವ್ಯಾವ ಐಟಮ್ಸನ್ನು ಮೆನ್ಷನ್ ಮಾಡಿದ್ದಾರೆ ಅಂತ ಹಾಗೆ ಈ ಅಧಿವೇಶನದಲ್ಲಿ ಮೆನ್ಷನ್ ಮಾಡಿರೋಂಥ ಈ ಪ್ಲೇಸಸ್ ಬಗ್ಗೆ ಕ್ವಶನ್ ಕೇಳ್ಬೋದು ಅಂತ ಇವುಗಳನ್ನು ತೆಗೆದುಕೊಂಡಿದ್ವಿ ಭಾರತಕ್ಕೆ ಸಣ್ಣ ಕಡಿಮೆ ಅಂದರೂ ಐದು ಸಾವಿರ ವರ್ಷಗಳಷ್ಟು ಇತಿಹಾಸ ಇದೆ ಅದರಲ್ಲಿ ಎರಡು ಸಾವಿರ ವರ್ಷಗಳಷ್ಟು ಹಳೆಯದಾದ ಕಬ್ಬಿಣದ ಸ್ತಂಭ ಪ್ರಪಂಚದಲ್ಲಿ ಒಂದು ಕಾಲದಲ್ಲಿ ನಮ್ಮ ರತನ್ ಟಾಟಾ ಅವರು ಕಬ್ಬಿಣವನ್ನು ತಯಾರಿ ಮಾಡಬೇಕಾದಾಗ ಸಾವಿರದ ಒಂಬೈನೂರರ ನಂತರ ಭಾರತದಲ್ಲಿ ಭಾರತೀಯರು ಕಬ್ಬಿಣವನ್ನು ತಯಾರು ಮಾಡ್ತೀವಿ ಅಂತ ರತನ್ ಟಾಟಾದವರು ಕಬ್ಬಿಣ ತಯಾರಿ ಮಾಡಕ್ಕೆ ಹೋದಾಗ ಇಂಗ್ಲೆಂಡಿನ ವ್ಯಕ್ತಿಗಳು ಬಹುಶಃ ಭಾರತೀಯರು ತಯಾರಿ ಮಾಡುವಂಥ ಕಬ್ಬಿಣವನ್ನು ನಾವು ಅಲ್ಲಲ್ಲಿ ಕಚ್ಬೋದೇನೋ ಅಂದರೆ ಅಷ್ಟು ಮೃದುವಾಗಿ ಅಷ್ಟು ಕ್ವಾಲಿಟಿ ಇಲ್ದಾರಂಥ ಕಬ್ಬಿಣ ಅವರು ತಯಾರಿ ಮಾಡ್ತಾರೇನೋ ಅನ್ನೋಷ್ಟು ಮತ್ತಕ್ಕೆ ಕಿಂಡಲ್ ಮಾಡಿರ್ತಾರೆ ಆದರೆ ಆ ಇಂಗ್ಲೆಂಡ್ಗೆ ಅಸ್ತಿತ್ವವೇ ಇಲ್ಲದೇ ಇರುವಂಥ ಅಷ್ಟು ವರ್ಷಗಳಿಂದ ಎರಡು ಸಾವಿರ ಹಿಂದೆಯೇ ಭಾರತದಲ್ಲಿ ಈ ಥರದ ಒಂದು ಉಕ್ಕಿನ ಒಂದು ಇದನ್ನು ಸ್ತಂಭವನ್ನು ನಿಲ್ಲಿಸಿದ್ದಾರೆ ಇದು ದೆಹಲಿಯಲ್ಲಿದೆ ಕುತುಬ್ ಮಿನಾರ್ ಪಕ್ಕದಲ್ಲಿದೆ ಆ್ಯಕ್ಚುಲಿ ಇದ್ರ ಪಕ್ಕದಲ್ಲಿ ಕುತುಬ್ ಮಿನಾರ್ ಇದೆ ಅಂತ ಹೇಳಬೇಕು ಈ ಕಬ್ಬಿಣದ ಪಿಲ್ಲರ್ ಅಥವಾ ಈ ಉಕ್ಕಿನ ಸ್ತಂಭ ಏನಿದೆ ಇದು ಇವತ್ತಿನ ತನಕ ರಸ್ಟ್ ಹಿಡ್ದಿಲ್ಲ ಕಬ್ಬಿಣದ ಸ್ತಂಭಕ್ಕೆ ರಸ್ಟ್ ಹಿಡ್ದಿಲ್ಲ ಉಕ್ಕಿನದ್ದಲ್ಲ ಕಬ್ಬಿಣದ್ದು ರಸ್ಟ್ ಇಡ್ದಿಲ್ಲ ಬಿಸಿಲಿಗೆ ಒಣಗ್ತಾನೆ ಇದೆ ಮಳೆಗೆ ನೆನೀತಾನೆ ಇದೆ ಆದರೂ ರಸ್ಟ್ ಇಡದಿಲ್ಲ ಅಲ್ಲಿಗೆ ಭಾರತೀಯರ ಲೋಹ ತಂತ್ರಜ್ಞಾನ ಆ ಕಾಲಕ್ಕೆ ಎಷ್ಟು ಅದ್ಭುತವಾಗಿತ್ತು ಅನ್ನೋಂಥದನ್ನು ತಂತ್ರಜ್ಞಾನ ಭಾರತದಲ್ಲಿ ಇಷ್ಟು ಅದ್ಭುತವಾಗಿತ್ತು ಅಂತ ಪ್ರಧಾನಿಯವರು ಈ ನಲವತ್ತಾರನೇ ಏನು ಅಧಿವೇಶನ ಉದ್ಘಾಟನೆ ಮಾಡಿದಾಗ ಇದನ್ನು ಮೆನ್ಷನ್ ಮಾಡಿ ಹೇಳ್ತಾರೆ ಅಲ್ಲಿರೋ ಸಭಿಕರಿಗೆ ನಮ್ಮ ದೇಶದಲ್ಲಿ ಇಷ್ಟು ವರ್ಷಗಳಿಂದನೇ ಈ ಥರದ ತಂತ್ರಜ್ಞಾನ ಇತ್ತು ಅದಕ್ಕೆ ಸಾಕ್ಷಿ ಈ ಕಬ್ಬಿಣದ ಸ್ತಂಭ ಅನ್ನೋಂಥದ್ದನ್ನು ಮೆನ್ಷನ್ ಮಾಡಿ ಹೇಳ್ತಾರೆ ಒಂದು ಅನಂತರ ನಮ್ದು ಇಂಜಿನಿಯರಿಂಗ್ ಟೆಕ್ನಾಲಜಿ ಹೇಗಿತ್ತು ಭಾರತದ್ದು ಅನ್ನೋಂಥದಕ್ಕೆ ಕೇದಾರನಾಥ ಟೆಂಪಲ್ಲು ಇದು ಭೂಮಿಯಿಂದ ಸಮುದ್ರ ಮಟ್ಟದಿಂದ ಮೂರು ಸಾವಿರದ ನೂರು ಮೀಟರಷ್ಟು ಎತ್ತರದ ಪ್ರದೇಶದಲ್ಲಿ ನಿರ್ಮಾಣ ಮಾಡಿದ್ದಾರೆ ಇದು ಸಾವಿರ ವರ್ಷಗಳ ಹಿಂದೆ ನಿರ್ಮಾಣ ಮಾಡಿರೋಂಥದ್ದು ಇದು ಮೂರು ಸಾವಿರದ ಐದುನೂರು ಮೀಟರ್ ಎತ್ತರದಲ್ಲಿ ಆ ಕಾಲಕ್ಕೆ ಸಾವಿರ ವರ್ಷಗಳ ಹಿಂದಗಡೆ ಆ ಟೆಂಪಲನ್ನು ನಿರ್ಮಾಣ ಮಾಡಿದ್ದಾರೆ ಅದು ಚಳಿಗಾಲದಲ್ಲಿ ನಿರಂತರವಾಗಿ ಹಿಮ ಸುರಿಯುವಂಥ ಪ್ರದೇಶ ಆದರೂ ಸಹ ಇವತ್ತಿನ ತನಕ ಅದರ ಕಟ್ಟಡ ಏನೂ ಬದಲಾಗದಂತೆ ನಿಂತಿದೆ ಅದು ಯಾವುದು ಅಂದರೆ ಕೇದಾರನಾಥ ಅನ್ನೋಂಥದ್ದು ಇದರ ಬಗ್ಗೆ ಅಲ್ಲಿ ಮೆನ್ಷನ್ ಮಾಡಿ ಹೇಳ್ತಾರೆ ನೆಕ್ಸ್ಟ್ ಹೇಳುವಂಥ ಪ್ಲೇಸು ರಾಜರಾಜ ಚೋಳನಿಂದ ನಿರ್ಮಿತವಾದಂಥ ದಕ್ಷಿಣ ಭಾರತದಲ್ಲಿರುವಂಥ ಅತಿ ದೊಡ್ಡ ಬೃಹದೀಶ್ವರ ಟೆಂಪಲ್ ಇದೆಲ್ಲಿದೆ ಅಂದರೆ ತಂಜಾವೂರಿನಲ್ಲಿದೆ ತಂಜಾವೂರಿನ ಬೃಹದೀಶ್ವರ ಟೆಂಪಲ್ ಅಥವಾ ರಾಜರಾಜೇಶ್ವರಿ ಟೆಂಪಲ್ ಅಂತ ಕರೀತಾರೆ ಇದನ್ನು ಈ ಟೆಂಪಲ್ಲು ನೋಡಿ ಇದು ಇಷ್ಟು ಎತ್ತರವಾಗಿರುವಂಥ ಟೆಂಪಲ್ಲು ಇದನ್ನು ಸಂಪೂರ್ಣ ಕಲ್ಲಿನಿಂದನೇ ನಿರ್ಮಾಣ ಮಾಡಿದ್ದಾರೆ ನಂತರ ಇಲ್ಲಿ ಬರುತ್ತಲ್ಲ ಇದು ಈ ಈ ಇದು ಒಂದೇ ಕಲ್ಲಿನಿಂದ ನಿರ್ಮಾಣ ಮಾಡಿರೋಂಥದ್ದು ಅದು ಸಾ ಆರು ಸಾವಿರ ಕೆ ಜಿ ಇದೆ ಇಷ್ಟು ಎತ್ತರದ ಗೋಪುರದ ಮೇಲೆ ಅಷ್ಟು ತೂಕದ ಕಲ್ಲನ್ನು ಇಟ್ಟಿದ್ದಾರೆ ಇದನ್ನು ಕಟ್ಟಿ ಸಾವಿರ ವರ್ಷಗಳ ಮೇಲಾಗಿದೆ ಇವತ್ತಿಗೂ ಇದು ಸಹ ಬದಲಾವಣೆ ಆಗಿದ್ದಿಲ್ಲ ಇದು ಭಾರತದ ವಾಸ್ತುಶಿಲ್ಪ ಹೇಗಿದೆ ಅನ್ನೋಂಥದಕ್ಕೆ ಸಾಕ್ಷಿ ಅನ್ನೋಂಥದನ್ನ ಹೇಳ್ತಾರೆ ಆನಂತರ ಮೂರು ಸಾವಿರ ವರ್ಷಗಳಿಂದ ಸಾವಿರದ ಐದುನೂರು ವರ್ಷಗಳ ನಡುವೆ ಅಸ್ತಿತ್ವದಲ್ಲಿದ್ದಂಥ ಏನು ಪುರಾತನ ನೀರಿನ ವ್ಯವಸ್ಥೆ ನಮ್ಮಲ್ಲಿ ರಿಸರ್ವ್ ಅಂತ ಕರಿತೀವಿ ಏನು ಇವತ್ತು ನಮ್ಮ ನದಿ ಕಣಿವೆ ಯೋಜನೆಗಳು ಮಾಡ್ತಾ ಇದ್ದೀವಿ ಆ ಥರದ ರಿಸರ್ವಾಯರ್ ಯೋಜನೆಯನ್ನು ದೋಲವಿರಾದಲ್ಲಿ ಮಾಡಲಾಗಿತ್ತು ಅನ್ನೋಂಥದ್ದನ್ನು ಇಲ್ಲಿ ನಮಗೆ ಸಾಕ್ಷಿ ಸಮೇತವಾಗಿ ಪ್ರಧಾನಿಯವರು ಪ್ರಸ್ತಾಪ ಮಾಡ್ತಾರೆ ಅಲ್ಲಿಗೆ ಇಂಜಿನಿಯರಿಂಗ್ ಕ್ಷೇತ್ರ ಆಗಿರಲಿ ಲೋಹ ತಂತ್ರಜ್ಞಾನ ಆಗಿರಲಿ ವಾಸ್ತು ತಂತ್ರಜ್ಞಾನ ಆಗಿರಲಿ ನೀರಾವರಿ ವ್ಯವಸ್ಥೆ ಆಗಿರಲಿ ಇದು ಯಾವುದರಲ್ಲೂ ಭಾರತ ಹಿಂದುಳಿದಿರಲಿಲ್ಲ ಅಂತ ಇಲ್ಲೇನೇನು ಕೇಳ್ಬೋದು ಬೃಹದೀಶ್ವರ ಟೆಂಪಲ್ ಎಲ್ಲಿದೆ ಅಥವಾ ತಂಜಾವೂರಿನಲ್ಲಿ ಕಂಡುಬರುವಂಥ ಅತಿ ದೊಡ್ಡ ಎತ್ತರವನ್ನು ಗೋಪುರವನ್ನು ಹೊಂದಿರುವಂಥ ಟೆಂಪಲ್ ಯಾವುದು ಅಥವಾ ದೋಲವೀರ ಅನ್ನೋಂಥ ಹರಪ್ಪ ನಾಗರಿಕತೆಯ ಸ್ಥಳ ಯಾವುದಕ್ಕೆ ಫೇಮಸ್ಸು ನೀರಾವರಿ ಒಂದು ರಿಸರ್ವಾಯರ್ ಕಟ್ಟಿರುವಂಥದಕ್ಕೆ ಫೇಮಸ್ಸು ಈ ಥರದ ಪ್ರಶ್ನೆಗಳನ್ನು ಇಲ್ಲಿ ಕೇಳುವಂಥ ಸಾಧ್ಯತೆ ಇರುತ್ತೆ ಅನಂತರ ಲೋತಲ್ ನಗರ ಇದು ಬಹುಶಃ ಪ್ರಪಂಚದ ಆರಂಭದ ಬಂದರುಗಳಲ್ಲಿ ಪ್ರಮುಖ ಬಂದರುಗಳಲ್ಲಿ ಇದೊಂದು ನೋಡಿ ಎಷ್ಟು ಡಿಸೈನ್ಡಾಗಿ ಪ್ಲಾನ್ ಮಾಡಿದ್ದಾರೆ ಇದು ಮಧ್ಯದ ಪ್ಲೇಸು ನೋಡಿ ಈ ಕಡೆಯಿಂದ ನೀರು ಹರಿದು ಬರುತ್ತೆ ನೋಡಿ ಇದು ಪೂರ್ತಿ ಈ ಥರ ಬರುತ್ತೆ ಸಮುದ್ರಕ್ಕೆ ಹರಿದು ಹೋಗುವಂಥ ನೀರು ಇದು ಸಮುದ್ರಕ್ಕೆ ಲಿಂಕನ್ನು ಕಲ್ಪಿಸುತ್ತೆ ಅದ್ರ ಮುಖಾಂತರ ಹಾಡುಗಳು ಬಂದು ಇಲ್ಲಿ ಸರ್ಕುಗಳನ್ನು ಸಾಗಿಸೋದಕ್ಕೆ ಅನುಕೂಲ ಆಗುತ್ತೆ ಇದು ಹರಪ್ಪ ನಾಗರಿಕತೆಯ ಕಾಲದಲ್ಲಿತ್ತು ಜೊತೆಗೆ ಹರಪ್ಪ ನಾಗರಿಕತೆಯ ನಗರಗಳ ನೀರು ಈ ಥರದ ಚರಂಡಿಗಳ ಮುಖಾಂತರ ಬಂದು ಅದು ಒಳ ಚರಂಡಿ ತೆರೆದ ಚರಂಡಿ ಅಲ್ಲ ಇವತ್ತಿಗೆ ಇಪ್ಪತ್ತೊಂದು ಇಪ್ಪತ್ತೆರಡನೇ ಶತಮಾನಕ್ಕೆ ಬರ್ತಾ ಇದ್ದೀವಿ ನಾವು ಈ ಕಾಲದಲ್ಲೂ ಇನ್ನೂ ನಮ್ಮ ಹಳ್ಳಿಗಳಿಗೆ ಹೋದಾಗ ಹಳ್ಳಿಗಳಾಕೆ ಬೆಂಗಳೂರಂಥ ಸಿಟಿಗಳಲ್ಲೇ ತೆರೆದ ಚರಂಡಿ ವ್ಯವಸ್ಥೆ ಇರೋಂಥದ್ದನ್ನು ನೋಡ್ತೀವಿ ಅಲ್ಲಿ ನೀರು ಸ್ಟ್ರಕ್ ಆಗಿರೋದನ್ನು ನೋಡ್ತೀವಿ ಆದರೆ ಮೂರು ಸಾವಿರದ ಐದುನೂರು ಕ್ರಿಸ್ತಪೂರ್ವ ಇಸ್ವಿಯ ಕಾಲದಲ್ಲೇ ಒಂದು ಒಳಚರಂಡಿ ವ್ಯವಸ್ಥೆ ಇತ್ತು ಅದು ಡ್ರೈನೇಜ್ ಸಿಸ್ಟಮ್ ತುಂಬ ವ್ಯವಸ್ಥಿತವಾಗಿತ್ತು ಆ ಥರದ ಬೀದಿಗಳು ಸ್ಟ್ರೈಟ್ ಆಗಿರ್ತಾ ಇತ್ತು ಮನೆಗಳು ಸಾಲಾಗಿರ್ತಾ ಇತ್ತು ಈ ಥರದ್ದೆಲ್ಲವನ್ನು ನಗರ ಯೋಜನೆ ಅಂದರೆ ಇಂಗ್ಲೆಂಡು ಇವತ್ತು ಅದ್ಭುತ ನಗರ ಅಮೆರಿಕ ನ್ಯೂಯಾರ್ಕ್ ಅದ್ಭುತ ನಗರ ಈ ಥರದ್ದು ಏನೇನೋ ಹೇಳ್ತೀವಲ್ವ ಇವೆಲ್ಲ ನಗರಗಳು ಹುಟ್ಟಕ್ಕಿಂತ ಮುಂಚೆ ಭಾರತದಲ್ಲಿ ಇಷ್ಟು ಅದ್ಭುತವಾದಂಥ ನಗರ ವ್ಯವಸ್ಥೆ ಇತ್ತು ಅಂತ ಈ ಲೋಥಲ್ ಪ್ರದೇಶವನ್ನು ಮೆನ್ಷನ್ ಮಾಡಿ ಹೇಳ್ತಾರೆ ಇದು ಬಂದರು ಪ್ರದೇಶವೂ ಆಗಿತ್ತು ಅನ್ನೋಂಥದನ್ನ ಇಲ್ಲಿ ಮೆನ್ಷನ್ ಮಾಡ್ತಾರೆ ಅದರ ಜೊತೆಗೆ ಸಿನೌಲಿ ಅನ್ನೋಂಥದ್ದು ಒಂದು ಪ್ಲೇಸ್ ಬರುತ್ತೆ ಇದು ಉತ್ತರ ಪ್ರದೇಶದಲ್ಲಿ ಬರ್ತದೆ ಇದನ್ನು ಪ್ರಶ್ನೆ ಕೇಳೋಂಥ ಸಾಧ್ಯತೆ ಇರುತ್ತೆ ಏನಾಗಿದೆ ಇಲ್ಲಿ ಅಂದರೆ ನಮ್ಮಲ್ಲಿ ಪ್ರಾಗಿತಿಹಾಸ ಇತಿಹಾಸ ಅಂತ ಎರಡು ಭಾಗ ಮಾಡ್ತೀವಿ ಪ್ರಾಗಿ ಇತಿಹಾಸ ಅಂದರೆ ಲಿಖಿತ ದಾಖಲೆಗಳು ಇಲ್ಲದೇ ಇರುವಂಥ ಇತಿಹಾಸಕ್ಕೆ ಪ್ರಾಗ್ ಇತಿಹಾಸ ಅಂತ ಕರಿತೀವಿ ಬರವಣಿಗೆ ಆರಂಭ ಆದ ನಂತರ ಅದನ್ನು ಇತಿಹಾಸ ಅಂತ ಕರಿತೀವಿ ಪ್ರಾಗಿ ಇತಿಹಾಸ ಕಾಲವನ್ನು ಮತ್ತೆ ಮೂರು ಭಾಗಗಳಾಗಿ ವಿಭಾಗ ಮಾಡ್ತೀವಿ ಅದು ಎರಡು ವಿಭಾಗ ಪ್ರಮುಖವಾಗಿ ಒಂದು ಲೋಹಯುಗ ಇನ್ನೊಂದು ಶಿಲಾಯುಗ ಅಂತ ಶಿಲಾಯುಗದಲ್ಲಿ ಮತ್ತೆ ಹಳೆಯ ಶಿಲಾಯುಗ ಸೂಕ್ಷ್ಮ ಶಿಲಾಯುಗ ಶಿಲಾಯುಗ ಅಂತ ಬರುತ್ತೆ ಲೋಹಯುಗದಲ್ಲಿ ಕಂಚಿನ ಯುಗ ನಂತರ ಕಬ್ಬಿಣದ ಯುಗ ಅಂತ ಬರುತ್ತೆ ಆ ಕಂಚಿನ ಯುಗಕ್ಕೆ ಸೇರಿದಂಥ ಸಿನೌಲಿ ಅನ್ನೋಂಥದ್ದು ಒಂದು ಪ್ಲೇಸು ಆ ತಾಮ್ರ ತವರವನ್ನು ಬಳಸಿ ಕಂಚನ್ನು ತಯಾರಿ ಮಾಡಲಾಗುತ್ತೆ ಆ ಥರದ ವಸ್ತುಗಳನ್ನು ಬಳಕೆ ಮಾಡ್ತಾ ಇದ್ದಂಥ ಕಾಲದಲ್ಲಿ ಆ ಒಂದು ರಥದ ವ್ಯವಸ್ಥೆ ಇತ್ತು ಕುದುರೆಗಳು ರಥವನ್ನು ಎಳೆದುಕೊಂಡು ಹೋಗುವಂಥ ಸಾರಿಗೆ ವ್ಯವಸ್ಥೆ ಯಾವಾಗ ಕ್ರಿಸ್ತ ಪೂರ್ವದಲ್ಲೇ ನಮ್ಮ ತಾಮ್ರಯುಗದಲ್ಲೇ ಇತ್ತು ಅನ್ನೋ ತದಕ್ಕೆ ಇತ್ತೀಚೆಗೆ ಉತ್ತರ ಪ್ರದೇಶದ ಸಿನೌಲಿಯಲ್ಲಿ ಆಧಾರಗಳು ದೊರೆತಿದೆ ಅದನ್ನು ಮೆನ್ಷನ್ ಮಾಡಿ ಹೇಳ್ತಾರೆ ಆ ಕಾಲಕ್ಕೆ ನಾವೆಷ್ಟು ಅದ್ಭುತವಾಗಿತ್ತು ಅಂತ ಇಷ್ಟು ಪ್ರ ಇವುಗಳನ್ನು ಪ್ಲೇಸಸನ್ನು ಪ್ರಧಾನಿಯವರು ಆ ಒಂದು ಸಭೆಯಲ್ಲಿ ಮೆನ್ಷನ್ ಮಾಡಿ ಹೇಳ್ತಾರೆ ಆಮೇಲೆ ಏನು ಹೇಳೋದು ನಲವತ್ತ್ಮೂರನೇದು ಭಾರತದಲ್ಲಿ ಇದುವರೆಗೆ ಯುನೆಸ್ಕೋ ವಿಶ್ವ ಪರಂಪರೆಗೆ ಸೇರಿರುವಂಥ ಒಟ್ಟು ತಾಣಗಳ ಪಶ್ ಸಂಖ್ಯೆ ಎಷ್ಟು ಅಂದರೆ ನಲವತ್ತೆರಡು ಲಾಸ್ಟ್ ಟೈಮು ನಮ್ಮ ಬೇಲೂರು ಹಳೆ ಬಿಡು ಕೂಡ ಸೇರಿಸಲ್ಪಟ್ಟಿದೆ ಅದೇ ಲಾಸ್ಟ್ ಆಗಿತ್ತು ಈಗ ಹೊಸದಾದಂಥ ಒಂದು ಪ್ಲೇಸು ಭಾರತದ್ದು ಸೇರಿಸಲ್ಪಟ್ಟಿದೆ ಅದು ಅಸ್ಸಾಂನ ಮೊಯ್ಡಮ್ ಅನ್ನುವಂಥದ್ದು ಇದು ಆ ಪ್ಲೇಸು ನೀವು ಇದು ಎರಡು ಹಂತಸ್ತಲ್ಲಿ ಕಂಡು ಬರುತ್ತೆ ಒಳಗಡೆ ಇದು ಹೊರಗಡೆ ಹೇಗಿರುವಂಥದ್ದು ಇದು ದಿಬ್ಬ ಮಣ್ಣವನ್ನು ಇದು ಹೆಂಗೆ ಅಂದರೆ ಮೊದಲಿಗೆ ಒಳಗಡೆ ಕೋಣೆಗಳನ್ನು ಕಟ್ಟಿಬಿಟ್ಟು ಅನಂತರ ಅದರ ಮೇಲೆ ದಿಬ್ಬದ ರೀತಿ ಮಣ್ಣನ್ನು ಹಾಕಿ ಮಾಡಿರುವಂಥದ್ದು ಇದು ಅಸ್ಸಾಮಲ್ಲಿ ಕಂಡುಬರುತ್ತೆ ಏನಿದು ಸಾಂಸ್ಕೃತಿಕ ವಿಶ್ವ ಪರಂಪರೆಯ ವಿಭಾಗದಲ್ಲಿ ಸ್ಥಾನವನ್ನು ಪಡೆದಿದೆ ಈಶಾನ್ಯ ಈ ವಿಭಾಗದಿಂದ ಸಾಂಸ್ಕೃತಿಕ ವಿಭಾಗದಿಂದ ಫಸ್ಟ್ ಪ್ಲೇಸು ಈಶಾನ್ಯ ಭಾರತದಲ್ಲಿ ಯಾವುದು ಅಂತಂದರೆ ಇದು ನೋಯ್ಡಾ ಅನ್ನೋಂಥದ್ದು ಈ ಮೂಲಕ ಭಾರತದ ವಿಶ್ವ ಪಾರಂಪರಿಕ ಪಟ್ಟಿಯ ಸ್ಥಾನದಲ್ಲಿ ಆರನೇ ಸ್ಥಾನವನ್ನು ಪಡೆದಿದೆ ಅಂದರೆ ಟೋಟಲ್ ಪ್ಲೇಸಸ್ಸು ಎಷ್ಟು ಅಂದರೆ ನಲವತ್ತ್ಮೂರು ಪ್ಲೇಸಸ್ಸು ನಮ್ಮ ಭಾರತದ ಅದರಲ್ಲಿ ರೆಕಗ್ನೈಸ್ ಆಗಿದೆ ಆ ರೀತಿ ವರ್ಲ್ಡಲ್ಲಿ ಹೈಯೆಸ್ಟ್ ಇರೋದು ಇಟಲಿ ದೇಶದ್ದು ಆರನೇ ಪ್ಲೇಸಲ್ಲಿ ಭಾರತದ ವಿಶ್ವ ಪಾರಂಪರಿಕ ತಾಣಗಳ ಸ್ಥಳಗಳ ಸಂಖ್ಯೆ ಇದೆ ಈ ಮೊಯ್ಡಮ್ ಅನ್ನೋಂಥದ್ದು ಏನು ಅಂದರೆ ಅಸ್ಸಾಂ ಭಾಷೆಯ ಪ್ರಕಾರ ಇದು ಮನೆಗಾಗಿ ಮತ್ತು ಆತ್ಮಕ್ಕಾಗಿ ಅನ್ನೋಂಥದ್ದಾಗತ್ತೆ ಅಂದರೆ ಆತ್ಮಕ್ಕಾಗಿ ಮನೆ ಕಟ್ಟಿರೋಂಥದ್ದು ಅಥವಾ ಮನೆಯಲ್ಲಿ ಆತ್ಮ ಇರೋಂಥದ್ದು ಈ ಒಂದು ಇಂಡಿಕೇಷನನ್ನು ಕೊಡುತ್ತೆ ಆ ಚಿತ್ರ ನೋಡಿದಾಗ ಆರುನೂರು ವರ್ಷಗಳಷ್ಟು ಹಳೆಯದಿದು ಪಿರಮಿಡನ್ನು ಏನಕ್ಕೆ ಕಟ್ಟಿದ್ರು ಒಬ್ಬ ರಾಜ ತೀರಿಕೊಂಡ ನಂತರ ಆತನು ಮುಂದೆ ಬದುಕಿ ಬಂದರೆ ಬದುಕೋದಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನು ಮನೆಯ ಕೋಣೆಯ ಒಳಗಡೆ ಮಾಡಿ ಆತನು ಬಳಕೆ ಇದ್ದಂಥ ಎಲ್ಲ ವಸ್ತುಗಳನ್ನು ಒಳಗಡೆ ಇಟ್ಟು ಅನಂತರ ಅದನ್ನು ಕ್ಲೋಸ್ ಮಾಡಲಾಗ್ತಾ ಇತ್ತು ಏಕೆಂದರೆ ಹೊರಗಿನ ಒಳಗಡೆ ಹೋಗಬಾರ್ದು ನಂತರ ಒಳಗಡೆ ಬದುಕಿ ಬಂದಂಥವ್ರು ಯಾವ ಸ್ಥಿತಿಯಲ್ಲಿ ಬದುಕಿ ಬರ್ತಾರೋ ಹೇಗೆ ಬದುಕಿ ಬರ್ತಾರೋ ಏನಾಗುತ್ತೋ ಅದಕ್ಕೆ ಒಳಗಿನವರು ಹೊರಗೆ ಹೋಗದಂತೆ ಹೊರಗಿನವರು ಒಳಗಡೆ ಹೋಗದಂತೆ ಅದನ್ನು ಕ್ಲೋಸ್ ಮಾಡಿ ಇಟ್ಟಿದ್ದರು ಅದು ಪಿರಮಿಡ್ಗಳು ಅದೇ ರೀತಿ ಮೊಯಿಡಮ್ ಅನ್ನೋಂಥದ್ರಲ್ಲಿ ಸಹ ರಾಜವಂಶಕ್ಕೆ ಸೇರಿದಂಥದ್ದು ನಿಮಗೆ ಗೊತ್ತಿದೆ ಅಹೋಮ್ ರಾಜವಂಶ ಅಂತ ಇದು ಔರಂಗಜೇಬಿನ ಕಾಲದಲ್ಲಿ ತುಂಬ ಮೊಘಲ್ ಸಾಮ್ರಾಜ್ಯಕ್ಕೆ ತುಂಬ ಹೋರಾಟವನ್ನು ಕೊಟ್ಟಿದ್ದಂಥ ಒಂದು ರಾಜವಂಶ ಈ ಅಹೋಂ ರಾಜವಂಶ ಅಸ್ಸಾಮಲ್ಲಿ ಬರುತ್ತೆ ಆ ಅಸ್ಸಾಂ ರಾಜರು ಪ್ರಮುಖರು ತೀರಿಕೊಂಡಂಥ ಸಂದರ್ಭದಲ್ಲಿ ಅವರ ದೇಹವನ್ನು ಒಳಗಡೆ ಇಟ್ಟು ಅದಕ್ಕೆ ದಿಬ್ಬವನ್ನು ನಿರ್ಮಾಣ ಮಾಡಿ ಇಟ್ಟಿರುವಂಥದ್ದು ಅದನ್ನು ಒಂದು ಇದಕ್ಕೆ ಸೇರಿಸಿದ್ದಾರೆ ಒಳಗಡೆ ಏನಿದೆ ಅಂದರೆ ಒಂದು ಭದ್ರವಾದಂಥ ಒಂದು ಕೋಣೆ ಇದೆ ಎರಡು ಅಂತಸ್ತು ಎರಡು ಮಹಡಿಗಳಿದೆ ಅರ್ಧ ವೃತ್ತಾಕಾರದ ಪ್ರವೇಶ ದ್ವಾರ ಅಂದರೆ ಅರ್ಧ ವೃತ್ತಾಕಾರ ಅಂತ ಈ ಥರ ಯು ಶೇಪಲ್ಲಿರುತ್ತೆ ಮಧ್ಯದಲ್ಲಿ ಒಂದು ವೇದಿಕೆ ಇರುತ್ತೆ ಒಳಗಡೆ ಆ ವೇದಿಕೆ ಮೇಲೆ ಶವವನ್ನು ಇದೆ ಆದರೆ ಸುತ್ತ ಏನು ಮಾಡಿದರೆ ಆ ರಾಜವಂಶದ ರಾಜಲಾಂಛನಗಳು ಆನೆ ದಂತಗಳು ಅವ್ರು ಬಳಸ್ತಾ ಇದ್ದಂಥ ಚಿನ್ನದ ಆಭರಣಗಳು ಆಯುಧಗಳು ಅವ್ರು ಇದ್ದಂಥ ಬಟ್ಟೆಗಳು ಇವೆಲ್ಲವನ್ನು ಆ ಸತ್ತ ವ್ಯಕ್ತಿಯ ಸುತ್ತು ಇಟ್ಟು ಅದನ್ನು ಕ್ಲೋಸ್ ಮಾಡ್ಕೊಂಡು ಬಂದಿರ್ತಾರೆ ಆ ಥರದ್ದು ಒಂದು ನೋಯ್ಡಮ್ ಅನ್ನೋಂಥದ್ದು ಕಂಪೇರ್ ಟು ಸಿಮಿಲರ್ ಟು ಏನು ಪಿರಮಿಡ್ಗಳಿಗೆ ಅದನ್ನು ನಲವತ್ತ್ಮೂರನೇ ಇತ್ತೀಚೆಗೆ ನಲವತ್ತ್ಮೂರನೇ ಯುನೆಸ್ಕೋ ಪಾರಂಪರಿಕ ತಾಣ ಆಯ್ಕೆಯಾಗಿದೆ ಯಾವುದು ಅಂತ ಕೇಳ್ಬೋದು ಅದರದ್ದು ಸಂಬಂಧಪಟ್ಟಂಗೆ ಡೀಟೇಲ್ಸನ್ನು ಕೇಳ್ಬೋದು ಯಾವ ರಾಜವಂಶಕ್ಕೆ ಸೇರಿದ್ದು ಅಥವಾ ಅದರ ಹೆಸರೇನು ಈ ಥರ ನವದೆಹಲಿಯಲ್ಲಿ ಜರುಗಿದ ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣಗಳ ಆಯ್ಕೆಗೆ ನಲವತ್ತಾರನೇ ಅಧಿವೇಶನದಲ್ಲಿ ಇಪ್ಪತ್ನಾಲ್ಕು ತಾಣಗಳನ್ನು ಆಯ್ಕೆ ಮಾಡಲಾಗಿದೆ ಈಗ ಭಾರತದಲ್ಲಿ ಅಧಿವೇಶನ ನಡೀತಲ್ಲ ಅಧಿವೇಶನದಲ್ಲಿ ಇಪ್ಪತ್ನಾಲ್ಕು ಪ್ಲೇಸಸ್ಸನ್ನು ಆಯ್ಕೆ ಮಾಡಿದ್ರು ಅದರ ಒಂದು ಮಾತ್ರ ಭಾರತದ್ದು ಇನ್ನಿಪ್ಪತ್ಮೂರು ಪ್ರಪಂಚದ ಬೇರೆ ಬೇರೆ ದೇಶದ ಸ್ಥಳಗಳನ್ನು ಆಯ್ಕೆ ಮಾಡಲಾಗಿದೆ ಅದರಲ್ಲಿ ಹತ್ತೊಂಬತ್ತು ಸಾಂಸ್ಕೃತಿಕ ಸಾಂಸ್ಕೃತಿಕ ವಿಭಾಗದಿಂದ ನಾಲ್ಕು ಸ್ವಾಭಾವಿಕ ವಿಭಾಗದಲ್ಲಿ ಒಂದು ಮಿಶ್ರಿತ ವಿಭಾಗದಲ್ಲಿ ಆಯ್ಕೆ ಮಾಡಲಾಗಿದೆ ಇತ್ತೀಚೆಗೆ ಇಲ್ಲೇನು ಪ್ರಶ್ನೆ ಕೇಳಬೇಕಂದ್ರೆ ನಾವು ಸಾಮಾನ್ಯವಾಗಿ ಒಂದಕ್ಕೆ ಪ್ರಿಪೇರ್ ಆಗಿರ್ತೀವಿ ಏನಂತ ಇತ್ತೀಚೆಗೆ ನವದೆಹಲಿಯಲ್ಲಿ ವಿಶ್ವ ಪಾರಂಪರಿಕ ಸ್ಥಳಗಳ ಒಂದು ಪಟ್ಟಿಯನ್ನು ಸಿದ್ಧಪಡಿಸುವಂಥದ್ದು ಅಥವಾ ಆಯ್ಕೆ ಮಾಡೋಂಥ ಒಂದು ಅಧಿವೇಶನ ನಡೀತು ಆ ಅಧಿವೇಶನದಲ್ಲಿ ಎಷ್ಟು ಸ್ಥಳಗಳನ್ನು ಆಯ್ಕೆ ಮಾಡಲಾಗಿದೆ ಅಂತ ಅಲ್ಲೇನು ಮಾಡ್ತಾನೆ ಒಂದು ಕೊಡ್ತಾನೆ ಇಪ್ಪತ್ನಾಲ್ಕು ಕೊಡ್ತಾನೆ ನಲವತ್ತಾರು ಕೊಡ್ತಾನೆ ಹಾಗೆ ನಾವೇನಕೊತೀವಿ ಭಾರತದ್ದು ಒಂದಲ್ವ ಒಂದು ಅಂತ ಹಾಕ್ತೀವಿ ಆದರೆ ಭಾರತದ್ದು ಒಂದು ಸೇರಿಕೊಂಡು ಒಟ್ಟು ಇಪ್ಪತ್ನಾಲ್ಕು ಅಂದರೆ ಪ್ರಪಂಚದ ಬೇರೆದು ಇಪ್ಪತ್ತ್ಮೂರು ಒಂದು ಹಾಗಾಗಿ ಇಪ್ಪತ್ತ್ನಾಲ್ಕು ಪ್ಲೇಸಸ್ಸನ್ನು ಆಯ್ಕೆ ಮಾಡಲಾಗಿದೆ ಪ್ರಶಸ್ತಿಗಳಿಗೆ ಬರ್ತೀವಿ ಈ ತಿಂಗಳಲ್ಲಿ ಯಾರ್ಯಾರಿಗೆ ಯಾವ್ಯಾವ ಪ್ರಶಸ್ತಿಗಳನ್ನು ನೀಡಲಾಗಿದೆ ಬೆಂಗಳೂರಿನ ಭಾರತೀಯ ವಿಜ್ಞಾನ ಸಂಸ್ಥೆ ನಿಮಗೆ ಗೊತ್ತೇ ಇದೆ ಅದರ ಎಕ್ಸ್ ಏನು ಮಾಜಿ ನಿರ್ದೇಶಕರಾದಂಥ ಜೈವಿಕ ರಸಾಯನಶಾಸ್ತ್ರ ವಿಜ್ಞಾನಿಯಾದಂಥ ಗೋವಿಂದರಾಜನ್ ಪದ್ಮನಾಭನ್ ಅನ್ನೋಂಥವ್ರಿಗೆ ಕೇಂದ್ರ ಸರ್ಕಾರ ಇತ್ತೀಚೆಗೆ ಈಗ ಭಾರತ ರತ್ನ ಪ್ರಶಸ್ತಿ ಇದೆ ಇತ್ತೀಚೆಗೆ ಹೊಸದಾಗಿ ಏನು ಮಾಡಿದೆ ಕೇಂದ್ರ ಸರ್ಕಾರ ವಿಜ್ಞಾನ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂಥವ್ರಿಗೆ ವಿಜ್ಞಾನ ರತ್ನ ಅನ್ನೋಂಥ ಪ್ರಶಸ್ತಿಯನ್ನು ಕೊಡಬೇಕು ಅಂತ ಈ ವರ್ಷದಿಂದ ಆರಂಭ ಮಾಡಿದೆ ಅದರಲ್ಲಿ ಮೊದಲ ಪ್ರಶಸ್ತಿ ಈ ಗೋವಿಂದರಾಜನ್ ಪದ್ಮನಾಭನ್ ಅನ್ನೋಂಥವ್ರಿಗೆ ಸಿಕ್ಕಿದೆ ಇದು ಅದ್ಭುತವಾಗಿರುವಂಥದ್ದು ನೆಕ್ಸ್ಟು ಪ್ರಶ್ನೆ ಕೇಳೋಂಥ ಸಾಧ್ಯತೆ ಇದೆ ವಿಜ್ಞಾನ ರತ್ನ ಪ್ರಶಸ್ತಿ ಯಾರಿಗೆ ನೀಡಲಾಯಿತು ಅಥವಾ ಭಾರತ ವಿಜ್ಞಾನ ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವಂಥವ್ರಿಗೆ ನೀಡುವಂಥ ಅತ್ಯುನ್ನತ ಪ್ರಶಸ್ತಿ ಯಾವುದು ಅಂತಂದರೆ ಅದು ವಿಜ್ಞಾನ ರತ್ನ ಅನ್ನೋಂಥ ಪ್ರಶಸ್ತಿ ಏನು ಸಾಧನೆ ಮಲೇರಿಯಾ ಜ್ವರಕ್ಕೆ ಸಂಬಂಧಿಸಿದಂಥ ಸಂಶೋಧನೆ ಮಾಡಿದರೆ ಆ ನಿಟ್ಟಿನಲ್ಲಿ ಇವರಿಗೆ ಈ ಪ್ರಶಸ್ತಿಯನ್ನು ನೀಡಲಾಗಿದೆ ಇಲ್ಲೇನು ಕೇಳ್ಬೋದು ವಿಜ್ಞಾನ ರತ್ನ ಪ್ರಶಸ್ತಿ ಯಾರಿಗೆ ಸಿಕ್ತು ಅಥವಾ ಗೋವಿಂದರಾಜನ್ ಪದ್ಮನಾಭನಂಥವ್ರಿಗೆ ಯಾವ ಪ್ರಶಸ್ತಿ ಸಿಕ್ಕಿದೆ ಈ ಥರದ ಪ್ರಶ್ನೆಯನ್ನು ಕೇಳಬಹುದು ಜುಲೈ ಹನ್ನೊಂದನ್ನು ವಿಶ್ವ ಜನಸಂಖ್ಯಾ ದಿನ ಅಂತ ಮಾಡ್ತೀವಿ ಪ್ರಪಂಚದಲ್ಲಿ ಬಹುಶಃ ನಾವೆಲ್ಲ ಸಮಸ್ಯೆಗಳು ಬೇರೆ ಬೇರೆ ಸಮಸ್ಯೆಗಳನ್ನೆಲ್ಲ ನೋಡ್ತಾ ಇದೀವಿ ಪ್ರಮುಖವಾದಂಥ ಭೂಮಿಗೆ ದೊಡ್ಡ ಕಂಟಕವಾದಂಥ ಸಮಸ್ಯೆ ಅಂದರೆ ಅದು ಪಾಪ್ಯುಲೇಷನ್ ಏಕೆಂದರೆ ಅದು ಹೊರಲಾರದಷ್ಟು ಪಾಪ್ಯುಲೇಷನ್ ಬೆಳೀತಾ ಇದೆ ಅದು ಸಮಸ್ಯೆ ಆಗಿದೆ ಏಕೆಂದರೆ ಭೂಮಿ ವಿಸ್ತಾರ ಆಗೋದಿಲ್ಲ ಅಷ್ಟೇ ಇರುತ್ತೆ ಅಲ್ಲಿ ಸಂಪನ್ಮೂಲಗಳು ಜನಸಂಖ್ಯೆ ಬೆಳೆದಷ್ಟು ಸಂಪನ್ಮೂಲಗಳು ನಾಶ ಖಾಲಿ ಆಗ್ತಾ ಇರುತ್ತೆ ಅದರಿಂದಾಗಿ ಈ ಪಾಪ್ಯುಲೇಷನ್ನ ಭೂಮಿ ಸರ್ವೈವ್ ಮಾಡೋವಂಥದ್ದು ಮೇಂಟೈನ್ ಮಾಡೋಂಥದ್ದು ಭಾಳ ಕಷ್ಟ ಆಗಿದೆ ಭಾರತದ ಜನಸಂಖ್ಯೆ ನೂರ ನಲ್ವತ್ನಾಲ್ಕು ಕೋಟಿ ಇಲ್ಲಿ ಮೊದಲಿಗೆ ಕ್ಲಾರಿಫೈ ಮಾಡಿಬಿಡ್ತೇನೆ ನಿಮಗೆ ನಮ್ಮ ಸಾಮಾನ್ಯ ಪರೀಕ್ಷೆಗಳಲ್ಲಿ ಪ್ರಶ್ನೆ ಕೇಳಿದಂಥ ಸಂದರ್ಭದಲ್ಲಿ ನಾವು ಎರಡು ಸಾವಿರದ ಹನ್ನೊಂದರ ಜನಸಂಖ್ಯೆ ಏನಿದೆ ನೂರ ಇಪ್ಪತ್ತೊಂದು ಕೋಟಿ ಅದನ್ನೇ ಹೇಳಬೇಕು ಬಟ್ ಇದನ್ನು ಮೆನ್ಷನ್ ಮಾಡೇ ಕೇಳ್ತಾರೆ ಇತ್ತೀಚೆಗೆ ವಿಶ್ವಸಂಸ್ಥೆ ಅಂಕಿ ಸಂಸ್ಥೆ ವಿಶ್ವಸಂಸ್ಥೆ ಅಂಗ ಸಂಸ್ಥೆ ಆದಂಥ ಅಂಕಿ ಸಂಸ್ಥೆಗಳ ಒಂದು ಇದು ಏನು ಮಾಡಿದೆ ಜನಸಂಖ್ಯೆ ವಿಶ್ವದ ಜನಸಂಖ್ಯೆ ಏನು ಜುಲೈ ಹನ್ನೊಂದನ್ನು ವಿಶ್ವ ಜನಸಂಖ್ಯಾ ದಿನ ಅಂತ ಆಚರಣೆ ಮಾಡುತ್ತೆ ವಿಶ್ವಸಂಸ್ಥೆ ಆವತ್ತಿನ ದಿನ ಏನು ಮಾಡುತ್ತೆ ವಿಶ್ವದ ಯಾವ ಯಾವ ದೇಶಗಳಲ್ಲಿ ಎಷ್ಟೆಷ್ಟು ಪಾಪ್ಯುಲೇಷನ್ ಇದೆ ಅಂತ ಅದರ ಹತ್ರ ಇರುವಂಥ ಡೇಟಾವನ್ನು ಬಿಡುಗಡೆ ಮಾಡುತ್ತೆ ಆ ಥರದ ಡೇಟಾದಲ್ಲಿ ನಮ್ಮಲ್ಲಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಜನಗಣತಿ ನಡೀಬೇಕಾಗಿತ್ತು ಅದು ನಡೆದಿಲ್ಲ ಹಾಗಾಗಿ ಈಗ ವಿಶ್ವಸಂಸ್ಥೆ ಅದರ ಜನಗಣತಿಯ ಪ್ರಕಾರ ಭಾರತದ್ದು ನೂರ ನಲವತ್ನಾಲ್ಕು ಕೋಟಿ ಜನಸಂಖ್ಯೆ ಇದು ಇದು ಪ್ರಪಂಚದಲ್ಲಿ ಹೈಯೆಸ್ಟ್ ಜನಸಂಖ್ಯೆ ಚೀನಾದು ನೂರ ನಲ್ವತ್ಮೂರು ಕೋಟಿ ಆಗಿದೆ ಅದು ಎರಡನೇ ಪ್ಲೇಸ್ ಅಂತ ವಿಶ್ವಸಂಸ್ಥೆ ಹೇಳ್ತಾ ಇರೋದು ಇದನ್ನು ಗಮನದಲ್ಲಿಟ್ಕೋಬೇಕು ಇದರಲ್ಲಿ ಉತ್ತರ ಪ್ರದೇಶ ಇಪ್ಪತ್ತ್ಮೂರು ಪಾಯಿಂಟ್ ಎಂಬತ್ತು ಎಂಟು ಒಂಬತ್ತು ಕೋಟಿಯಷ್ಟು ಜನಸಂಖ್ಯೆಯನ್ನು ಹೊಂದಿ ಭಾರತದಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿದೆ ಅತಿ ಬಡತನ ಇರುವಂಥ ದೇಶನೂ ರಾಜ್ಯನೂ ಅದೇ ಆಗಿದೆ ಈಗ ಜನಸಂಖ್ಯೆ ಯಾಕೆ ಅಂದರೆ ನಿಮ್ಗೆ ಅರ್ಥ ಆಗಬೇಕು ಉತ್ತರ ಭಾರತದಲ್ಲೇ ಮ್ಯಾಕ್ಸಿಮಮ್ ಪಾಪ್ಯುಲೇಷನ್ ಜಾಸ್ತಿ ಇದೆ ಹಾಗಾಗಿ ಅಲ್ಲೇ ಬಡತನ ಜಾಸ್ತಿ ಇದೆ ಬಿಹಾರ ಹನ್ನೆರಡು ಪಾಯಿಂಟ್ ಏಳು ಕೋಷ್ಟಿ ಜನಸಂಖ್ಯೆಯನ್ನು ಹೊಂದಿದ್ದು ಎರಡನೇ ಸ್ಥಾನವನ್ನು ಹೊಂದಿದೆ ಹಾಗೆ ಮಹಾರಾಷ್ಟ್ರ ಹನ್ನೆರಡು ಪಾಯಿಂಟ್ ಆರು ಕೋಟಿ ಪಶ್ಚಿಮ ಬಂಗಾಳ ಹತ್ತು ಕೋಟಿ ಜನಸಂಖ್ಯೆಯನ್ನು ಹೊಂದಿ ಮಧ್ಯಪ್ರದೇಶ ಒಂಬತ್ತು ಕೋಟಿ ಜನಸಂಖ್ಯೆ ಅಲ್ಲಿಗೆ ನೋಡಿ ಪ್ರ ಭಾರತದಲ್ಲಿ ಅಯ್ಯೆಷ್ಟು ಜನಸಂಖ್ಯೆಯನ್ನು ಹೊಂದಿರುವಂಥ ರಾಜ್ಯಗಳೆಲ್ಲವೂ ಉತ್ತರ ಭಾರತದಲ್ಲೇ ಇದ್ದಾವೆ ಇನ್ನೊಂದು ನೀವು ಈ ಜನಸಂಖ್ಯೆ ಗಮನಿಸಬೇಕು ಇಲ್ಲಿ ಉತ್ತರ ಪ್ರದೇಶದ ನೆನಪಿಟ್ಕೊಂಡ್ರೆ ನಿಮ್ಗೆ ಸರಿ ತೋರಿಸ್ತೀನಿ ಇಪ್ಪತ್ತ್ಮೂರು ಕೋಟಿ ಹಾಗೆ ನೋಡ್ಕೊಳ್ಳಿ ಇದು ಒಂದು ರಾಜ್ಯದ ಜನಸಂಖ್ಯೆ ಕೆಲವೊಂದು ದೇಶಗಳಲ್ಲಿ ಈ ಜನಸಂಖ್ಯೆ ಇಲ್ಲ ಇದರಲ್ಲಿ ಫಿಫ್ಟಿ ಪರ್ಸೆಂಟ್ ಇಲ್ಲ ಅದನ್ನು ಮುಂದೆ ನೋಡ್ತಾ ಹೋಗ್ತೀವಿ ಭಾರತದಲ್ಲಿ ಕೇವಲ ಈ ಐದು ರಾಜ್ಯಗಳಲ್ಲಿ ನೂರ ನಲವತ್ತು ಕೋಟಿಯಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಫಿಫ್ಟಿ ಪರ್ಸೆಂಟ್ ಜನಸಂಖ್ಯೆ ಆ ಐದು ರಾಜ್ಯಗಳಲ್ಲೇ ಇದೆ ಅಂತ ಈ ಎಲ್ಲ ರಾಜ್ಯಗಳು ಉತ್ತರ ಭಾರತದಲ್ಲಿದ್ದಾವೆ ಹಂಗಾಗಿ ಅಲ್ಲಿ ಬಡತನ ಜಾಸ್ತಿ ಇದೆ ದಕ್ಷಿಣ ಭಾರತಕ್ಕೆ ಕಂಪೇರ್ ಮಾಡಿದ್ರೆ ಹೀಗಾದರೂ ತಿಳ್ಕೋಬೇಕು ಜನಸಂಖ್ಯೆ ಜಾಸ್ತಿ ಆದರೆ ಬಡತನ ಜಾಸ್ತಿ ಆಗುತ್ತೆ ಅಂತ ಪ್ರಸ್ತುತ ಜಗತ್ತಿನಲ್ಲಿ ಎಂಟುನೂರು ಹತ್ತು ಕೋಟಿ ಜನಸಂಖ್ಯೆ ಇದೆ ಇಡೀ ಪ್ರಪಂಚದಲ್ಲಿ ಎಂಟುನೂರ ಹತ್ತು ಕೋಟಿ ಅದರಲ್ಲಿ ಭಾರತದೊಂದೇ ನೂರ ನಲವತ್ನಾಲ್ಕು ಕೋಟಿ ಅಂತ ವಿಶ್ವಸಂಸ್ಥೆ ಹೇಳ್ತಾ ಇದೆ ಎರಡು ಸಾವಿರದ ಇಪ್ಪತ್ತ್ಮೂರ ಸೆಪ್ಟೆಂಬರ್ನಲ್ಲಿ ಎಂಟು ನೂರು ಕೋಟಿ ಇತ್ತು ಜನಸಂಖ್ಯೆ ಇಲ್ಲಿ ಪ್ರಪಂಚದಲ್ಲಿ ಈಗ ಕೇವಲ ಹತ್ತು ತಿಂಗಳಲ್ಲಿ ಹತ್ತು ಕೋಟಿ ಜಾಸ್ತಿ ಆಗಿದೆ ತಿಂಗಳಿಗೆ ಒಂದೊಂದು ಕೋಟಿ ಜನಸಂಖ್ಯೆ ಏರ್ತಾ ಹೋದರೆ ಈ ಭೂಮಿ ಒಂದು ಇಂಚುನೂ ದೊಡ್ಡದಾಗೋದಿಲ್ಲ ಭೂಮಿಯಲ್ಲಿರುವಂಥ ನೀರು ಎಕ್ಸ್ಟ್ರಾ ಆಗೋದಿಲ್ಲ ಇಲ್ಲಿರುವಂಥ ಪರಿಸರ ಎಕ್ಸ್ಟ್ರಾ ಆಗೋದಿಲ್ಲ ಬಟ್ ಜನಸಂಖ್ಯೆ ಎಕ್ಸ್ಟ್ರಾ ಆಗ್ತಾ ಇದೆ ಅಂದರೆ ಅಷ್ಟು ಜನಕ್ಕೆ ತಿನ್ನಲಿಕ್ಕೆ ಊಟ ಅಷ್ಟು ಜನ ಬಳಸುವಂಥ ವಸ್ತುಗಳು ಅಷ್ಟು ಜನ ಉಳಿದುಕೊಳ್ಳಲಿಕ್ಕೆ ಮನೆ ಇವೆಲ್ಲವೂ ತಯಾರಿ ಮಾಡಬೇಕಾದಾಗ ಆ ಭೂಮಿಯನ್ನೇ ನಾವು ಸವಿಸ್ತೀವಿ ಅದು ಇಂಪಾರ್ಟೆಂಟ್ ಆಗುತ್ತೆ ಸಾವಿರದ ಎಂಟುನೂರ ನಾಲ್ಕರಲ್ಲಿ ನೂರು ಕೋಟಿ ಇತ್ತಂತೆ ವಿಶ್ವದ ಜನಸಂಖ್ಯೆ ಅಬ್ಸರ್ವ್ ಮಾಡಿ ಸಾವಿರದ ಎಂಟುನೂರ ನಾಲ್ಕು ಸಾವಿರದ ಒಂಬೈನೂರ ನಾಲ್ಕು ಎರಡು ಸಾವಿರದ ನಾಲ್ಕು ಇಂದು ಇನ್ನೂರು ಇನ್ನೂರ ಇಪ್ಪತ್ತು ವರ್ಷ ಅಂತ ಅಂದ್ಕೊಳ್ಳೋಣ ಇನ್ನೂರ ಇಪ್ಪತ್ತು ವರ್ಷಗಳಲ್ಲಿ ನೂರು ಕೋಟಿ ಇದ್ದಷ್ಟು ಜನಸಂಖ್ಯೆ ಎಂಟು ನೂರ ಹತ್ತು ಕೋಟಿ ಆಗಿದೆ ಅಂದರೆ ಹೇಗೆ ಭೂಮಿ ಸರ್ವೈವ್ ಆಗುತ್ತೆ ಈ ಪರಿಸರ ವಿಕೋಪಗಳು ಯಾಕೆ ಆಗೋದಿಲ್ಲ ಅನ್ನೋಂಥದ್ದು ಇಲ್ಲಿ ಗಮನಿಸಬೇಕು ಅನ್ನೋಂಥದ್ದು ನನ್ನ ಅನಿಸಿಕೆ ವಿಶ್ವಸಂಸ್ಥೆ ಆರ್ಥಿಕ ಮತ್ತು ಸಾಮಾಜಿಕ ವಿದ್ಯಮಾನ ಇಲಾಖೆ ಈ ಇಲಾಖೆ ಈ ಪಾಪ್ಯುಲೇಷನ್ ನಂಬರ್ಸನ್ನು ಕೊಡ್ತಾ ಇರೋಂಥದ್ದು ಯಾವ ನೆನಪಿನಲ್ಲಿ ಜುಲೈ ಅನ್ನಂದ್ರೆ ಜನಸಂಖ್ಯಾ ದಿನಾಚರಣೆ ನೆನಪಿನಲ್ಲಿ ಇದು ನೆನಪಿಟ್ಕೋಬೇಕು ಜನಸಂಖ್ಯೆಗೆ ಹೋಗೋಣ ಭಾರತ ನೂರ ನಲ್ವತ್ನಾಲ್ಕು ಫಸ್ಟ್ ಪ್ಲೇಸು ಚೀನಾ ನೂರ ನಲ್ವತ್ತ್ಮೂರು ಸೆಕೆಂಡ್ ಪ್ಲೇಸು ನೋಡಿ ಥರ್ಡ್ ಪ್ಲೇಸ್ ಎಷ್ಟು ಡಿಸ್ಟೆನ್ಸ್ ಇದೆ ಮೂವತ್ತ್ನಾಲ್ಕು ಕೋಟಿ ಪ್ರಪಂಚದಲ್ಲಿ ಮೂರನೇ ಹೈಯೆಸ್ಟ್ ಜನಸಂಖ್ಯೆ ಇರೋದು ಅಮೇರಿಕಾ ಮೂವತ್ತ್ನಾಲ್ಕು ಕೋಟಿ ನಮ್ಮಲ್ಲಿ ಉತ್ತರ ಪ್ರದೇಶದಲ್ಲೇ ಅಮೆರಿಕದಲ್ಲಿರೋಷ್ಟು ಜನಸಂಖ್ಯೆ ಇದೆ ಎಲ್ಲ ಮಾತಾಡ್ತೀವಿ ಅಮೇರಿಕ ಶ್ರೀಮಂತವಾಗ್ತಾ ಇದೆ ಜಪಾನ್ ಇದೆ ಜರ್ಮನಿ ಶ್ರೀಮಂತ ಆಗ್ತಾ ಇದೆ ಅಲ್ಲಿ ಪಾಪ್ಯುಲೇಷನ್ ಗ್ರೋತನ್ನು ಗಮನಿಸಿ ನಮ್ಮಲ್ಲಿ ಇಷ್ಟು ಜನಸಂಖ್ಯೆಯನ್ನು ಮಾಡಿಕೊಂಡು ಜ ಅಭಿವೃದ್ಧಿ ಅಭಿವೃದ್ಧಿ ಇಲ್ಲ ಎಲ್ಲರೂ ಮಾತಾಡ್ತೀವಿ ಯಾಕೆ ಅಭಿವೃದ್ಧಿ ಆಗ್ತಾಯಿಲ್ಲ ಅಂದರೆ ಜನಸಂಖ್ಯೆ ಜಾಸ್ತಿ ಇಷ್ಟು ಜನಕ್ಕೆ ಎಜುಕೇಷನ್ ಕೊಡಬೇಕು ಹೆಲ್ತ್ ಕೊಡಬೇಕು ಮೂಲ ಸೌಲಭ್ಯಗಳು ಕೊಡಬೇಕು ಎಂಪ್ಲಾಯ್ಮೆಂಟ್ ಕೊಡಬೇಕು ಹಾಗಾಗಿ ನಮ್ಮ ದುಡ್ಡು ಈ ಜನಸಂಖ್ಯೆಗೆ ಖರ್ಚಾಗುತ್ತೆ ಪ್ರಗತಿ ಅಭಿವೃದ್ಧಿ ಕಾರ್ಯಗಳಿಗೆ ಖರ್ಚಾಗೋದಿಲ್ಲ ಇಂಡೋನೇಷ್ಯಾ ಇಪ್ಪತ್ತೆಂಟು ಕೋಟಿಯನ್ನು ಹೊಂದಿದೆ ಪಾಕಿಸ್ತಾನ ಇಪ್ಪತ್ನಾಲ್ಕು ಕೋಟಿಯನ್ನು ಹೊಂದಿದೆ ಇದು ಜನಸಂಖ್ಯೆಯ ವಿಚಾರ ಆಯಿತು ಈಗ ಭಾರತದ ಜಿ ಡಿ ಪಿಯ ಬಗ್ಗೆ ತಿಳ್ಕೋಣ ಏನು ಜಿ ಡಿ ಪಿ ಭಾರತದ ಒಟ್ಟು ಉತ್ಪನ್ನ ಅಂತ ಕರಿತೀವಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಆರ್ಥಿಕ ಅದು ಆರ್ಥಿಕ ಏನು ಎಕನಾಮಿಕ್ ಇಯರ್ ಅಂತ ಕರಿತೀವಿ ಏಷ್ಯಾ ಅಭಿವೃದ್ಧಿ ಬ್ಯಾಂಕ್ ಎ ಡಿ ಬಿ ಬ್ಯಾಂಕ್ ಅಂತ ಕರಿತೀವಿ ಇದು ಭಾರತದ ಜಿ ಡಿ ಪಿ ಭಾರತದ ಒಟ್ಟು ಉತ್ಪನ್ನ ಬೆಳವಣಿಗೆ ಗ್ರೋತು ಎಷ್ಟಿದೆ ಅಂತಂದರೆ ಶೇಕಡ ಏಳರಷ್ಟು ಗ್ರೋತ್ ಆಗುತ್ತೆ ಅಂತ ಏಳು ಪರ ಏಳು ಪರ್ಸೆಂಟ್ ರೈಸ್ ಆಗುತ್ತೆ ಅಂತ ಶೇಕಡ ಏಳರಷ್ಟು ಪ್ರಗತಿ ಕಾಣಲಿದೆ ಅಂತ ಐ ಎಮ್ ಎಪ್ಪು ಸಹ ಹೇಳುತ್ತೆ ರಿಸರ್ವ್ ಬ್ಯಾಂಕು ಏಳು ಪಾಯಿಂಟ್ ಎರಡರಷ್ಟು ಪ್ರಗತಿ ಕಾಣುತ್ತೆ ಅಂತ ಹೇಳುತ್ತೆ ಇದರಲ್ಲಿ ಯಾವುದಾದ್ರೂ ಒಂದು ಪ್ರಶ್ನೆಯನ್ನು ಕೇಳ್ಬೋದು ಭಾರತದ ಆರ್ಥಿಕ ಪ್ರಗತಿಯನ್ನು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಎಷ್ಟಾಗತ್ತೆ ಅಂತ ಐ ಎಮ್ ಎಫ್ ಎಷ್ಟು ಗೆಸ್ ಮಾಡಿದೆ ಎ ಡಿ ಬಿ ಎಷ್ಟು ಗೆಸ್ ಮಾಡಿದೆ ರಿಸರ್ವ್ ಬ್ಯಾಂಕ್ ಎಷ್ಟು ಹೇಳ್ತಾ ಇದೆ ಅನ್ನೋದನ್ನ ಎಲ್ಲಾದರೂ ಪ್ರಶ್ನೆ ಕೇಳುವಂಥ ಸಾಧ್ಯತೆ ಇರುತ್ತೆ ನೀತಿ ಆಯೋಗ ಒಂಬತ್ತನೇ ಆಡಳಿತ ಮಂಡಳಿ ಸಭೆ ಇದು ನಡೆಯುತ್ತೆ ನೀತಿ ಆಯೋಗದ್ದು ಒಂಬತ್ತನೇ ಸಭೆ ಅದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಜುಲೈ ಇಪ್ಪತ್ತೇಳರಂದು ನವದೆಹಲಿಯಲ್ಲಿ ನಡೀತದೆ ಇದರ ಅಧ್ಯಕ್ಷತೆ ಪ್ರಧಾನಮಂತ್ರಿ ಅವರ ನೇತೃತ್ವದಲ್ಲಿ ನಡೀತದೆ ಈ ಸಭೆ ವಿಕಸಿತ ಭಾರತ ಎರಡು ಸಾವಿರದ ನಲವತ್ತೇಳು ಎಂಬಂಥ ವಿಷನ್ ಡಾಕ್ಯುಮೆಂಟನ್ನು ಇಲ್ಲಿ ಚರ್ಚಿಸಲಾಯಿತು ಇಲ್ಲೇನಾಗ್ತಾಯಿದೆ ಅಂದರೆ ಎರಡು ಸಾವಿರದ ನಲವತ್ತೇಳು ವೆರಿ ಇಂಪಾರ್ಟೆಂಟು ಗೊತ್ತಾಗ್ಬೇಕು ನಿಮ್ಗೆ ಯಾಕೆ ಅಂತ ಯಾಕೆಂದರೆ ಸಾವಿರದ ಒಂಬೈನೂರ ನಲ್ವತ್ತೇಳಕ್ಕೆ ಸ್ವಾತಂತ್ರ್ಯ ಪಡ್ಕೊಂಡಿದ್ದೀವಿ ಎರಡು ಸಾವಿರದ ನಲವತ್ತೇಳಕ್ಕೆ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿ ನೂರು ವರ್ಷ ಆಗುತ್ತೆ ಆ ನೂರು ವರ್ಷದಷ್ಟೊತ್ತಿಗೆ ಭಾರತ ಏನು ಅಭಿವೃದ್ಧಿ ಆಗಬೇಕು ಅನ್ನೋಂಥದ್ದು ಈ ಒಂದು ನೀತಿ ಆಯೋಗ ಯಾಕೆಂದರೆ ಭಾರತ ಏನೆಲ್ಲ ಪ್ರಾ ಪ್ರಾಜೆಕ್ಟ್ಗಳನ್ನು ಮಾಡಬೇಕು ಹೇಗೆ ಮಾಡಬೇಕು ಹಣ ಹೇಗೆ ಹೊಂದಿಸಬೇಕು ಈ ವಿಚಾರಗಳನ್ನೆಲ್ಲ ನೀತಿ ಆಯೋಗ ಚರ್ಚೆ ಮಾಡುತ್ತೆ ಇದು ಕೊಟ್ಟಂಥ ಗೈಡ್ಲೈನ್ಸ್ ಮೇಲೆ ಬಜೆಟನ್ನು ತಯಾರಿ ಮಾಡಲಾಗತ್ತೆ ಅದರಿಂದಾಗಿ ನೀತಿ ಆಯೋಗ ಅನ್ನೋಂಥದ್ದು ವೆರಿ ಇಂಪಾರ್ಟೆಂಟ್ ಆಗುತ್ತೆ ಇದು ಎರಡು ಸಾವಿರದ ನಲವತ್ತೇಳಕ್ಕೆ ವಿಜನ್ ನಮ್ಮ ಭಾರತದ ವಿಜನ್ ಹೇಗಿರಬೇಕು ಎರಡು ಸಾವಿರದ ನಲವತ್ತೇಳಕ್ಕೆ ಯಾವ್ಯಾವ ಕ್ಷೇತ್ರಗಳಲ್ಲಿ ನಾವು ಬಂಡವಾಳ ಹೂಡಿಕೆ ಮಾಡಬೇಕು ಯಾವ್ಯಾವ ಕ್ಷೇತ್ರಗಳು ತುಂಬ ಸ್ಕೋಪ್ ಇರುವಂಥ ಕ್ಷೇತ್ರಗಳು ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡೋಂಥ ಕ್ಷೇತ್ರಗಳು ಇವೆಲ್ಲವನ್ನು ಇಲ್ಲಿ ಚರ್ಚೆ ಮಾಡಲಾಗಿದೆ ಅದಕ್ಕೆ ವಿಜನ್ ಈ ನೀತಿ ಆಯೋಗದ ವಿಜನ್ ಅನ್ನೋಂಥದ್ದು ಯಾವ ಇಯರ್ಗಿದೆ ಅಂತಂದರೆ ಎರಡು ಸಾವಿರದ ನಲವತ್ತೇಳು ಯಾಕಿದೆ ಅಂದರೆ ಸ್ವತಂತ್ರ ಬಂದು ಅಲ್ಲಿಗೆ ಅಷ್ಟೊತ್ತಿಗೆ ನೂರು ವರ್ಷಗಳಾಗಿರುತ್ತೆ ಈಗ ಮೇಯ್ನ್ ಪ್ರಾಬ್ಲಮ್ ಭಾರತದಲ್ಲಿರೋಂಥದ್ದು ಏನಂದರೆ ಎರಡು ಸಾವಿರದ ನಲ್ವತ್ತೇಳಕ್ಕೆ ರೀಚ್ ಆಗೋಷ್ಟೊತ್ತಿಗೆ ಮೂವತ್ತು ಟ್ರಿಲಿಯನ್ ಅಮೆರಿಕನ್ ಡಾಲರ್ ಹೊಂದಿದಂಥ ಭಾರತ ಇವತ್ತು ಐದನೇ ಒಂದು ಆರ್ಥಿಕ ಅಭಿವೃದ್ಧಿಯ ಸ್ಥಾನವನ್ನು ಪಡೆದಿದೆ ಆದರೆ ಅದಕ್ಕಿಂತ ಜಾಸ್ತಿ ಅಭಿವೃದ್ಧಿ ಆಗಬೇಕು ಅನ್ನೋಂಥದ್ದು ಭಾರತದ ಇಚ್ಛೆ ಆಗುತ್ತೆ ಅಭಿವೃದ್ಧಿ ಆಗಬೇಕಂದ್ರೆ ಹೆಚ್ಚು ಜನಕ್ಕೆ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗಬೇಕು ಎಂಪ್ಲಾಯ್ಮೆಂಟ್ ಅಂದರೆ ಸರ್ಕಾರಿ ಉದ್ಯೋಗ ಅಂತನೇ ಅಲ್ಲ ಸೆಲ್ಫ್ ಎಂಪ್ಲಾಯ್ಮೆಂಟ್ ಆಗಿರಲಿ ಅಥವಾ ಪ್ರೈವೇಟ್ ಕಂಪ್ನಿಯಲ್ಲಿ ಉದ್ಯೋಗ ಆಗಿರಲಿ ಇವ್ರಿಗೆ ಎಷ್ಟು ಉದ್ಯೋಗ ಸಿಗುತ್ತೋ ಎಷ್ಟು ಪಾಪ್ಯುಲೇಷನ್ಗೆ ಉದ್ಯೋಗ ಸಿಗುತ್ತೋ ಅಷ್ಟು ನಾವು ಅಭಿವೃದ್ಧಿ ಆಗುವಂಥ ಸಾಧ್ಯತೆ ಇರುತ್ತೆ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ವೇಳೆಗೆ ನಾವು ಐದನೇ ದೊಡ್ಡ ಆರ್ಥಿಕತೆ ಆಗಿದೆ ಈಗ ಸರ್ಕಾರ ಮತ್ತು ಎಲ್ಲ ನಾಗರಿಕರು ಒಟ್ಟಿಗೆ ಸರ್ಕಾರ ಒಂದೇ ಮಾಡೋಕ್ಕೆ ಅಭಿವೃದ್ಧಿ ಆಗೋದಿಲ್ಲ ಸಾಮೂಹಿಕವಾಗಿ ನಾಗರಿಕರು ಅದರಲ್ಲಿ ಭಾಗವಹಿಸಬೇಕು ಐದನೇ ಪ್ಲೇಸಲ್ಲಿರುವಂಥ ದೊಡ್ಡ ಆರ್ಥಿಕ ವ್ಯವಸ್ಥೆಯನ್ನು ಎರಡು ಸಾವಿರದ ನಲವತ್ತೇಳರಷ್ಟೊತ್ತಿಗೆ ಮೂರನೇ ಪ್ಲೇಸ್ಗೆ ತರಬೇಕು ಅಷ್ಟೊತ್ತಿಗೆ ಅದನ್ನು ದೊಡ್ಡ ಆರ್ಥಿಕತೆಯನ್ನಾಗಿ ಮಾಡಬೇಕು ಅನ್ನೋದು ಸರ್ಕಾರದ ನೀತಿ ಆಯೋಗದ ಉದ್ದೇಶ ಇದು ಅದನ್ನು ನೆನಪಿಟ್ಕೋಬೇಕು ಜುಲೈ ಹನ್ನೆರಡರಂದು ನೀತಿ ಆಯೋಗ ಸುಸ್ಥಿರ ಅಭಿವೃದ್ಧಿ ಗುರಿ ಸೂಚ್ಯಂಕ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನ್ನು ಉಪಾಧ್ಯಕ್ಷರಾದ ಸುಮನ್ ಬೆರಿ ಇದನ್ನು ಕೇಳ್ಬೋದು ನೀತಿ ಆಯೋಗದ ಅಧ್ಯಕ್ಷರು ಸಾಮಾನ್ಯವಾಗಿ ಪ್ರಧಾನಿ ಆಗಿರ್ತಾರೆ ಉಪಾಧ್ಯಕ್ಷರು ಅಂದರೆ ಅದು ಸುಮನ್ ಬೆರಿ ಅನ್ನೋಂಥವ್ರು ಅವರು ಈ ಇತ್ತೀಚೆಗೆ ಬಿಡುಗಡೆ ಮಾಡಿದ್ದಾರೆ ಅವ್ರ ಪ್ರಕಾರ ಎಸ್ ಡಿ ಜಿ ಅಂದರೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ ಸುಸ್ಥಿರ ಅಭಿವೃದ್ಧಿಯ ಗುರಿ ಅಂದರೆ ಇವ ಇವತ್ತೊಂದು ದಿವಸ ಏನು ನಾವು ಸಾಮಾನ್ಯವಾಗಿ ಹೇಳ್ತಿರ್ತೀವಿ ಒಂದು ಟೆಸ್ಟಲ್ಲಿ ಔಟ್ ಆಫ್ ಔಟ್ ತೆಗೆದುಕೊಳ್ಳೋದು ಇನ್ನೊಂದು ಟೆಸ್ಟಲ್ಲಿ ಜೀರೋ ತೆಗೆದುಕೊಳ್ಳೋದು ಇನ್ನೊಂದು ಟೆಸ್ಟಲ್ಲಿ ಮೂರು ತಗೊಳ್ಳೋದು ಇನ್ನೊಂದು ಟೆಸ್ಟಲ್ಲಿ ಔಟ್ ಆಫ್ ಔಟ್ ತೆಗೆದುಕೊಳ್ಳೋದು ಆಗಬಾರ್ದು ಸುಸ್ತಿರ ಅಂದರೆ ಕಾನ್ಸ್ಟೆಂಟ್ ಆಗಿರಬೇಕು ಐವತ್ತು ಐವತ್ತೊಂದು ಐವತ್ತೆರಡು ಹಿಂಗೆ ರೈಸ್ ಆಗ್ತಾ ಹೋಗ್ಬೇಕು ಅಥವಾ ಎರಡು ಮೂರು ವ್ಯತ್ಯಾಸ ಆಗಬೇಕು ಅದನ್ನು ಸಸ್ಟೈನಬಲ್ ಅಂತ ಕರೀತಾರೆ ಆ ಥರ ಭಾರತ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಿಂದ ಮುಂದೆ ಇದಕ್ಕೆ ಸಸ್ಟೈನಬಲ್ ಗ್ರೋತ್ ಗೋಲನ್ನು ಇಟ್ಕೊಂಡಿದೆ ಅದು ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಅದು ಅಭಿವೃದ್ಧಿ ಸೂಚ್ಯಂಕದ ಗುರಿ ನಿಗದಿ ಮಾಡಿಕೊಂಡಿದೆ ಅದರಲ್ಲಿ ಕೇರಳ ಮತ್ತು ಉತ್ತರಾಖಂಡ್ ಎಪ್ಪತ್ತು ಅಂಕ ಪಡೆಯೋದ್ರ ಮುಖಾಂತರ ಮೊದಲ ಸ್ಥಾನದಲ್ಲಿದ್ದಾವೆ ದೇಶದೊಳಗಡೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಆಗ್ತಾ ಇರೋಂಥ ರಾಜ್ಯಗಳಲ್ಲಿ ಫಸ್ಟ್ ಪ್ಲೇಸ್ ಇರೋದು ಯಾವುದು ಅಂದರೆ ಕೇರಳ ಮತ್ತು ಉತ್ತರಾಖಂಡ ಎಷ್ಟು ಅಂಕ ಪಡ್ಕೊಂಡಿದೆ ಅಂದರೆ ಎಪ್ಪತ್ತೊಂಬತ್ತು ಅಂಕ ಸುಸ್ಥಿರ ಅಭಿವೃದ್ಧಿ ಗುರಿಗಳಲ್ಲಿ ಕರ್ನಾಟಕ ಎಷ್ಟನೇ ಪ್ಲೇಸಲ್ಲಿದೆ ಅಂದರೆ ಎಪ್ಪತ್ತೈದು ಅಂಕ ಪಡೆದುಕೊಂಡು ಐದನೇ ಸ್ಥಾನದಲ್ಲಿ ಇದೆ ಅಲ್ಲಿಗೆ ಬ ನಾಟ್ ಬ್ಯಾಡ್ ಬಟ್ ಇನ್ನೂ ಅಭಿವೃದ್ಧಿ ಆಗುವಂಥ ಉತ್ತರ ಭಾರತದಲ್ಲಿ ಇರುವಂಥ ಪ್ಲೇಸ್ ಉತ್ತರಾಖಂಡಿಗೆ ಕಂಪೇರ್ ಮಾಡೋದಕ್ಕೆ ಕಂಪೇರ್ ಮಾಡಿದ್ರೆ ನಾವು ರಿಚ್ ಸ್ಟೇಟು ಆದರೆ ನಾವು ಯಾಕೆ ಅಷ್ಟು ಅಭಿವೃದ್ಧಿ ಆಗ್ತಾಯಿಲ್ಲ ಬೇರೆ ಬೇರೆ ಕಾರಣಗಳಿದ್ದಾವೆ ಅದನ್ನು ನೀವು ಯೋಚನೆ ಮಾಡಿ ಭಾರತದ ಒಟ್ಟಾರೆ ಸೂಚ್ಯಂಕ ಎಪ್ಪತ್ತೊಂದಿದೆ ಟೋಟಲ್ ಭಾರತದ ಗ್ರೋತ್ ರೇಟ್ ಎಷ್ಟಿದೆ ಅಂದರೆ ಸಸ್ಟೈನಬಲ್ ಗ್ರೋತ್ ರೇಟ್ ಗೋಲು ಇದು ರೇಟು ಅಂತಂದರೆ ಎಪ್ಪತ್ತೊಂದು ಕರ್ನಾಟಕದ್ದು ಎಪ್ಪತ್ತೈದು ಎಪ್ಪತ್ತೊಂಬತ್ತು ಯಾವುದು ಉತ್ತರಾಖಂಡು ಕೇರಳದ್ದು ಅವು ಫಸ್ಟ್ ಪ್ಲೇಸ್ ಸ್ಪೋರ್ಟ್ಸ್ಗೆ ಸಂಬಂಧಪಟ್ಟಂಥ ವಿಚಾರಗಳನ್ನು ತಿಳ್ಕೊಳ್ಳೋಣ ವಿಂಬಲ್ಡನ್ ಇದು ಪ್ರಪಂಚದ ಅತಿ ಹಳೆಯ ಏನು ಟೆನ್ನಿಸ್ ಇದು ಸಾರಿ ಇದಕ್ಕೆ ಶಟಲ್ ಕಾಕ ಟೆನ್ನಿಸ್ ಇದಕ್ಕೆ ಸೇರಿದಂಥ ಒಂದು ಸ್ಪೋರ್ಟ್ಸ್ ಇದು ಇದು ಅತಿ ಹಳೆಯದು ಎಷ್ಟು ಹಳೆಯದು ನೂರು ಮೂವತ್ತೇಳನೇ ವರ್ಷದಷ್ಟು ಹಳೆಯದು ನೂರು ಮೂವತ್ತೇಳು ವರ್ಷಗಳಿಂದ ಈ ಇಂಬಲ್ಡನ್ ಅಂಥದನ್ನು ಆಟ ಆಡ್ತಾ ಇದ್ದಾರೆ ಇದು ಸ್ಪೇನ್ ದೇಶದ ಯುವತಾರೆ ಇತ್ತೀಚೆಗೆ ಇಪ್ಪತ್ತೊಂದು ವರ್ಷದ ಕಾರ್ಲೋಸ್ ಅಲ್ಕರಾಜನ್ ಅಂತವರು ಪುರುಷರ ಸಿಂಗಲ್ಸ್ ಫೈನಲ್ನಲ್ಲಿ ಸರ್ಬಿಯಾದ ನೊಕಾವೆಕ್ ನೊವಾಕ್ ಜೊಕೋವೆಕ್ ಅನ್ನಂಥವ್ರನ್ನ ಮಣಿಸಿ ಚಾಂಪಿಯನ್ಶಿಪ್ಪನ್ನು ಪಡೆದುಕೊಂಡಿದ್ದಾರೆ ಇಲ್ಲಿ ನೀವು ಗಮನಿಸಬೇಕಾಗಿರೋಂಥದ್ದು ವಿಂಬಲ್ಡನ್ ಎರಡು ಸಾವಿರದ ಇಪ್ಪತ್ನಾಲ್ಕು ಈ ಸಾಮಾನ್ಯವಾಗಿ ಇದನ್ನು ಕೇಳ್ತಾರೆ ಅಂತಂದ್ಬಿಟ್ಟು ಇದನ್ನು ಕೇಳ್ಬಿಡ್ಬೋದು ಅಂತ ಅದನ್ನು ತಗೊಂಡಿದ್ದೀನಿ ಅತಿ ಹಳೆಯದು ಯಾವುದು ಅಂತಂದರೆ ವಿಂಬಲ್ಡನ್ ಎಷ್ಟು ವರ್ಷ ಹಳೆಯದು ನೂರು ಮೂವತ್ತೇಳು ಕ್ಲಿಯರ್ ಆಯಿತು ಇದನ್ನು ಈಗ ಗೆದ್ಕೊಂಡ್ರು ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಅಂತಂದರೆ ಈ ಸ್ಪೇನ್ ದೇಶದವನು ಅದನ್ನು ಕೇಳ್ತಾರೆ ಇತ್ತೀಚೆಗೆ ವಿಂಬಲ್ಡನ್ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಪುರುಷರ ಸಿಂಗಲ್ಸ್ನಲ್ಲಿ ಕಾರ್ಲೋಸ್ ಅಂತವರು ಗೆದ್ದುಕೊಂಡಿದ್ದಾರೆ ಅವರು ಯಾವ ದೇಶದವರು ಸ್ಪೇನ್ ದೇಶದವರು ಇತ್ತೀಚೆಗೆ ವಿಂಬಲ್ಡನ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಪುರುಷರ ಸಿಂಗಲ್ಸ್ ಪ್ರಶಸ್ತಿಯನ್ನು ಸ್ಪೇನ್ ದೇಶದ ಡ್ಯಾಶ್ರವರು ಗೆದ್ದುಕೊಂಡಿದ್ದಾರೆ ಅಂತ ಕೇಳ್ಬೋದು ಕಾರ್ಲೋಸ್ ಅಲ್ಕರಾಜ್ ಇನ್ನೂ ಒಂದೇನು ಕೇಳ್ಬೋದು ಇತ್ತೀಚೆಗೆ ವಿಂಬಲ್ಡನ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಏನು ವಿಂಬಲ್ಡನ್ ಪ್ರಶಸ್ತಿಯನ್ನು ಸ್ಪೇನ್ ದೇಶದ ಕಾರ್ಲೋಸ್ ಅವರು ಪಡೆದುಕೊಂಡಿದ್ದಾರೆ ಇವರು ಯಾರ ವಿರುದ್ಧ ಗೆದ್ದರು ಅಂತ ಕೇಳ್ಬೋದು ಇದು ನೊಕಾ ನೊವಾಕ್ ಜೊಕೋವಿಕ್ ಅಂತ ಅವ್ರು ಯಾವ ದೇಶದವರು ಅಂತ ಕೇಳ್ಬೋದು ಸರ್ಬಿಯಾ ದೇಶದವರು ಇದು ಕಾರ್ಲೋಸ್ ಅಲ್ಕರಾಜ್ರವರ ನಾಲ್ಕನೇ ಗ್ರ್ಯಾಂಡ್ ಸ್ಲಾಮ್ ಪ್ರಶಸ್ತಿಯಾಗಿದೆ ಇದಕ್ಕಿಂತ ಮುಂಚೆ ಮೂರು ಗೆದ್ದಿದ್ರು ಇದು ನಾಲ್ಕನೇದಾಗಿದೆ ಒಂದೇ ವರ್ಷದಲ್ಲಿ ವಿಂಬಲ್ಡನ್ ಮತ್ತು ಫ್ರೆಂಚ್ ಓಪನ್ ಗೆದ್ದ ಕಿರಿಯ ಆತಗಾರ ಯಾಕೆಂದರೆ ಆತನಿಗೆ ಬರೀ ಇಪ್ಪತ್ತೊಂದು ವರ್ಷ ಇನ್ನು ಉಳಿಕೆಯವರೆಲ್ಲರೂ ತುಂಬ ಏಜ್ ಆದಮೇಲೆ ಗೆದ್ದುಕೊಂಡಿರುವಂಥದ್ದು ಈತ ಈಗ ಸದ್ಯಕ್ಕೆ ಒಳ್ಳೆ ಫಾರ್ಮಲ್ಲಿ ಇದ್ದಾನೆ ಈಗಾಗಲೇ ಇಪ್ಪ ಇಪ್ಪತ್ನಾಲ್ಕು ಗ್ರ್ಯಾಂಡ್ ಸ್ಲಾಮ್ಗಳನ್ನು ಗೆದ್ದುಕೊಂಡಿದ್ದಂಥ ದಾಖಲೆ ನಿರ್ಮಿಸಿದಂಥ ನೊವಾಕ್ ಜಾಕೋವಿಕ್ ಅನ್ನೋಂಥವನು ಇತ್ತೀಚೆಗೆ ನೋಡಿ ಇವ್ರ ವಿರುದ್ಧ ಇಪ್ಪತ್ತೊಂದು ವರ್ಷದವನ ವಿರುದ್ಧ ಅಂದರೆ ಅವರು ಗೆದ್ದಿರೋಂಥ ಗ್ರ್ಯಾಂಡ್ ಸ್ಲಾಮ್ಗಳೇ ಇಪ್ಪತ್ನಾಲ್ಕಿದಾವೆ ಆದರೆ ಇಪ್ಪತ್ತೊಂದು ವರ್ಷದ ಹುಡುಗನ ವಿರುದ್ಧ ಅವರು ಸೋತೋಗ್ತಾರೆ ಅದು ಏಜ್ ಫ್ಯಾಕ್ಟ್ರಿ ಇರ್ಬೋದು ಅಥವಾ ಹೊಸ ತಂತ್ರಗಳೊಂದಿಗೆ ಈ ಯಂಗ್ ಜನ್ರೇಷನ್ ಬಂದಿರೋಂಥದ್ದು ಇರ್ಬೋದು ಅನ್ನೋಂಥದ್ದು ಇಪ್ಪತ್ತೈದನೇ ಗ್ರ್ಯಾಂಡ್ ಸ್ಲಾಮ್ ಇವ್ರಿಗೆ ಮಿಸ್ ಆಯಿತು ಚೆಕ್ ಗಣರಾಜ್ಯದ ಆಟಗಾರ್ತಿ ಬಾರ್ಬರ ಕ್ರೆಚಿಕೋವಾ ಅನ್ನಂಥವರು ಇಟಲಿಯ ಜಾಸ್ಮಿನ್ ಪಾವೋಲಿನ್ ಅನ್ನಂಥವ್ರನ್ನ ಸೋಲಿಸಿ ಮಹಿಳಾ ಸಿಂಗಲ್ಸ್ ಪ್ರಶಸ್ತಿಯನ್ನು ಗೆದ್ದುಕೊಂಡಿದ್ದಾರೆ ಇವ್ರದ್ದು ಇಂಪಾರ್ಟೆಂಟ್ ಆಗೋದಿಲ್ಲ ಬಟ್ ಅಲ್ಕರಾಜು ಮತ್ತು ಜಾಕೋವಿಕೋ ಅದು ಇಂಪಾರ್ಟೆಂಟ್ ಆಗುತ್ತೆ ಅಲ್ಲಿ ಕೇಳೋಂಥ ಸಾಧ್ಯತೆ ಇರುತ್ತೆ ನಂತರ ನಾವು ಅಂದ್ಕೊಳ್ತೀವಿ ಗೌರ್ಮೆಂಟ್ ಜಾಬ್ ಬೇಕು ಗೌರ್ಮೆಂಟ್ ಜಾಬ್ ಬೇಕು ಈಗ ನಾನು ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತೇನೆ ತಿಂಗಳಿಗೆ ಒಂದು ಲಕ್ಷ ಹದಿನೈದು ಒಂದು ಲಕ್ಷ ಇಪ್ಪತ್ತು ಸಾವಿರ ಸ್ಯಾಲ್ರಿ ತಗೋತೇನೆ ಹಾಗಿದ್ದರೂ ನನ್ನ ಜೀವನ ಪೂರ್ತಿ ಈಗ ನಾನು ಮೂವತ್ತು ವರ್ಷ ಸರ್ವಿಸ್ ಅಂದರೂ ಅಷ್ಟೆಲ್ಲ ಖರ್ಚು ಮಾಡಿಕೊಂಡ್ರು ಒಂದು ಕೋಟಿ ದುಡ್ಡು ಸಂಪಾದನೆ ಮಾಡೋದಕ್ಕೆ ಕಷ್ಟ ಆಗುತ್ತೆ ನನ್ನ ಮೂವತ್ತು ವರ್ಷಗಳು ಓದಿಕೊಂಡು ಇನ್ನು ಮೂವತ್ತು ವರ್ಷಗಳು ಜಾಬ್ ಮಾಡಿದ್ರು ಟೋಟಲ್ ಅರುವತ್ತು ವರ್ಷಗಳಲ್ಲಿ ನಾನು ಒಂದು ಕೋಟಿ ಖರ್ಚು ಮಾಡ ಕಾ ಸಂಪಾದಿಸಿ ಉಳಿಸ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ ಆದರೆ ಈ ಥರದ ಟೆನ್ನಿಸಲ್ಲಿ ನೀವು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿದ್ದಾದರೆ ಒಂದು ಐದು ವರ್ಷ ಹತ್ತು ವರ್ಷ ಟ್ರ್ಯಾಕ್ ಪ್ರಾಕ್ಟೀಸ್ ತೆಗೆದುಕೊಂಡಿದ್ದೆ ನೋಡಿ ಈಗ ಇವರೇ ರಿಟೈರ್ಮೆಂಟ್ ಅಲ್ಕರಾಜಿಗೆ ಗೆದ್ಕೊಂಡಲ್ಲ ಇದು ಒಂದು ಗ್ರ್ಯಾಂಡ್ ಸ್ಲಾಮಲ್ಲಿ ಆತನಿಗೆ ಇಪ್ಪತ್ತೆಂಟು ಪಾಯಿಂಟ್ ಆರು ನಾಲ್ಕು ಕೋಟಿ ದುಡ್ಡು ಬರುತ್ತೆ ಈ ಒಂದು ಗೇಮ್ ಗೆದ್ಕೊಂಡು ಆತ ರಿಟೈರ್ಮೆಂಟ್ ಕೊಟ್ಬಿಟ್ರೂ ಯಾವುದೋ ಒಂದು ಬಿಸ್ನೆಸ್ ಮಾಡ್ತೀನಿ ಅಂದ್ರೆ ಇನ್ನೆಲ್ಲೋ ಬಂಡವಾಳ ಹೂಡಿಕೆ ಮಾಡ್ತೀನಿ ಅಂದ್ರೆ ಆತನ ಲೈಫ್ ಲಾಂಗ್ ಸರ್ವೈವ್ ಆಗ್ತಾನೆ ಮಹಿಳೆಯರಿಗೂ ಇಷ್ಟೇ ಪ್ರಶಸ್ತಿ ಮೊತ್ತ ಕೊಡುತ್ತೆ ರನ್ನರ್ ಅಪ್ ಅಟ್ಲೀಸ್ಟ್ ಫಸ್ಟ್ ಪ್ಲೇಸ್ ಬರೋಕ್ಕಾಗಿಲ್ಲ ರನ್ನರ್ ಅಪ್ ಒಂದು ಹದಿನಾಲ್ಕು ಪಾಯಿಂಟ್ ಎಂಟು ಐದು ಕೋಟಿ ಬರುತ್ತೆ ಅದಕ್ಕೆ ಸ್ಪರ್ಧಾರ್ಥಿಗಳೇ ನಿಮ್ಗೆ ಹೇಳೋದು ಅಷ್ಟೇ ಈಗ ಗೌರ್ಮೆಂಟ್ ರಿಕ್ರೂಟ್ಮೆಂಟು ಭಾಳ ಕಡಿಮೆ ಇದೆ ಅಪ್ಲಿಕೇಶನ್ ಹಾಕೊಂತಾರೆ ಈಗಾಗಲೇ ನಿಮಗೆ ಗೊತ್ತು ಏನು ಇತ್ತೀಚಿಗೆ ಕೆ ಇ ಎದವ್ರು ಕಡೆದಿರೋಂಥ ಎಸ್ ಡಿ ಎ ಏನು ಗ್ರಾಮ ಪಂಚಾಯಿತಿ ಇದ್ರದ್ದು ಕ್ಲರ್ಕ್ ಹುದ್ದೆಗೆ ಐದೂವರೆ ಲಕ್ಷ ಅಲ್ಲಿರೋದು ಪೋಸ್ಟ್ ಸಾವಿರ ಚಿಲ್ಲರೆ ಅಪ್ಲಿಕೇಶನ್ ಹಾಕಿರೋದು ಆರು ಲಕ್ಷ ಚಿಲ್ಲರೆ ಹಿಂಗೆ ಆಗ್ತಾ ಇದೆ ಎಷ್ಟು ಜನ ಕಾಂಪಿಟೇಷನ್ನು ಅಲ್ವಾ ಹಾಗಾಗಿ ನೀವು ಯಾವ ಕ್ಷೇತ್ರದಲ್ಲಿ ತುಂಬ ಗ್ರಿಪ್ ಇದೆ ಯಾರು ಏನೇ ಹೇಳ್ಕೊಂಡೋಗ್ಲಿ ನೀವು ಯಾವ ಕ್ಷೇತ್ರದಲ್ಲಿ ಸ್ಟ್ರೆಂತ್ ಇದ್ದೀರಿ ಒಳ್ಳೆಯ ಹಾಡುಗಾರಿಕೆ ಒಳ್ಳೆ ನೃತ್ಯ ಒಳ್ಳೆ ಸ್ಪೋರ್ಟ್ಸು ಅದರಲ್ಲಿ ಏನು ಅಚೀವ್ ಮಾಡ್ಬೋದು ಅನ್ನೋದನ್ನ ಪ್ರಯತ್ನ ಮಾಡಿ ಖಂಡಿತ ಅಲ್ಲಿ ಯಶಸ್ವಿ ಆಗ್ಬೋದು ಅದಿಲ್ವಾ ಸೆಲ್ಫ್ ಎಂಪ್ಲಾಯ್ಮೆಂಟ್ ಏನು ಮಾಡ್ಬೋದು ಅಂತ ಯೋಚನೆ ಮಾಡಿ ಕೇವಲ ಗೌರ್ಮೆಂಟ್ ಜಾಬೇ ಮಾಡ್ಕೊತೀನಿ ಅಂತ ಅಂದ್ಬಿಟ್ಟು ಬೆಂಗಳೂರು ಧಾರವಾಡ ಇಂಥ ಕಡೆ ರೂಮ್ಗಳನ್ನು ಮಾಡಿಕೊಂಡು ವರ್ಷಗಟ್ಟಲೆ ಇದಕ್ಕೆ ದುಡಿದು ಕೆಲವೇ ಪೋಸ್ಟ್ಗಳಿಗೆ ಅಷ್ಟು ಫೈಟ್ ಮಾಡಿ ತೊಗೊಳ್ಳೋವಂಥದ್ದು ಅಷ್ಟು ಸುಲಭ ಇಲ್ಲ ನಂತರ ಇದು ಕಿಳಿತೀರಾ ತನು ಮನ ದನ ಕಾಯ ಎಲ್ಲವನ್ನು ಅರ್ಪಣೆ ಮಾಡಿ ವರ್ಕ್ ಮಾಡಿದ್ರೆ ಮಾತ್ರ ಇಲ್ಲಿ ಫೈಟ್ ಮಾಡಲಿಕ್ಕಾಗುತ್ತೆ ತಂದೆ ತಾಯಿಗಳ ಕನಸು ಕಟ್ಕೊಂಡಿರ್ತಾರೆ ಅವ್ರ ಜಮೀನು ಮಾರಿ ಅವ್ರ ಇನ್ಯಾವುದೋ ಹಣ ಪ್ರಾಣಿ ಹಸುಗಳನ್ನು ಮಾರಿ ಕುರಿಗಳನ್ನು ಮಾರಿ ಇನ್ನೇನೋ ಮಾರಿ ನಿಮ್ಗೆ ಹಣ ಕೊಡ್ತಾ ಇರ್ತಾರೆ ಹಾಗಾಗಿ ಈ ಕಾಂಪಿಟೇಷನಲ್ಲಿ ನೀವು ಇಲ್ಲಿ ಸರ್ವೈವ್ ಆಗೋಕ್ಕಾಗತ್ತೆ ಅಂದರೆ ಮಾತ್ರ ಆ ದುಡ್ಡನ್ನು ತೆಗೆದುಕೊಂಡು ನೀವಿಲ್ಲಿ ಓದಿ ಇಲ್ಲಾಂದರೆ ದಯವಿಟ್ಟು ಇದನ್ನು ಬಿಟ್ಟು ಬೇರೆ ಏನು ಮಾಡ್ಬೋದು ಅನ್ನೋಂಥದನ್ನ ಯೋಚನೆ ಮಾಡಿ ಸಾಕಷ್ಟು ಅಷ್ಟು ದಾರಿಗಳಿದ್ದಾವೆ ಇದೊಂದೇ ಅಲ್ಲ ಸಾಕಷ್ಟು ದಾರಿಗಳಿದ್ದಾವೆ ಆ ಕಡೆಗೆ ಗಮನ ಹರಿಸಿ ಅನ್ನೋಂಥದ್ದು ನಿಮ್ಮ ಬ್ರದರ್ ಆಗಿ ನನ್ನದೊಂದು ಸಲಹೆ ಸುಪ್ರೀಂ ಕೋರ್ಟ್ನಲ್ಲಿ ಚೊಚ್ಚಲ ವಿಶೇಷ ಲೋಕ ಅದಾಲತ್ತನ್ನು ಮಾಡಲಾಗಿದೆ ಇದು ಈಗಿನ ಭಾರತದ ಸ್ಥಿತಿಗೆ ಬೇಕಾಗಿರುವಂಥದ್ದು ನೀವು ಗಮನಿಸ್ತಾ ಇರ್ಬೋದು ಇತ್ತೀಚೆಗೆ ಭಾರತದಲ್ಲಿ ಅತ್ಯಾಚಾರಗಳು ಮರ್ಡ್ರ್ಗಳು ಅಪರಾಧಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅದು ಪಾಪ್ಯುಲೇಷನ್ ಜಾಸ್ತಿ ಆಗುವಂಥದ್ದು ಇನ್ನು ಬೇರೆ ಬೇರೆ ಕಾರಣಗಳಿಗೆ ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಇರೋಂಥದ್ದು ಒಂದು ಕಾರಣ ಈ ಥರ ಪಾಪ್ಯುಲೇಷನ್ ಜಾಸ್ತಿಯಾಗಿ ಏನಾಗುತ್ತೆ ಸ್ವಪ್ರತಿಷ್ಠೆಗಳು ಹೆಚ್ಚಾಗಿ ಮತ್ತು ಜ್ಞಾನ ಕೋರ್ಟ್ ಜ್ಞಾನ ಜಾಸ್ತಿಯಾಗಿ ಹೆಚ್ಚು ಜನ ಕೋರ್ಟ್ಗೆ ಹೋಗುವಂಥವ್ರ ಸಂಖ್ಯೆನೇ ಜಾಸ್ತಿ ಆಗ್ತಾ ಇದೆ ರಾಷ್ಟ್ರೀಯ ಕಾನೂನು ಸೇವಾ ಪ್ರಾಧಿಕಾರ ಕಾಯ್ದೆ ಅಂತ ಒಂದು ಕಾಯ್ದೆ ಇದೆ ಇದು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಅದು ಆಗಿದೆ ಆ ಇದರಲ್ಲಿ ಲೋಕ ಅದಾಲತ್ ಅನ್ನೋಂಥದನ್ನ ಸ್ಥಾಪನೆ ಮಾಡೋದಕ್ಕೆ ಈ ಕಾಯ್ದೆಯಲ್ಲಿ ಅವಕಾಶವನ್ನು ಕೊಡಲಾಗಿದೆ ಪ್ರತಿ ರಾಜ್ಯದಲ್ಲೂ ಕಾನೂನು ಸೇವಾ ಪ್ರಾಧಿಕಾರ ಅನ್ನೋಂಥದ್ದಿದೆ ಅದು ಸಾವಿರದ ಒಂಬೈನೂರ ಎಂಬತ್ತೇಳರ ಕಾಯ್ದೆಗೆ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ತಿದ್ದುಪಡಿ ಮಾಡಿ ತಾಲೂಕು ಜಿಲ್ಲೆ ರಾಜ್ಯಗಳಲ್ಲೂ ಆ ಲೋಕ ಅದಾಲತ್ ಕೋರ್ಟ್ಗಳಿರಬೇಕು ಅಂತ ಹೇಳ್ತಾ ಇದೆ ಇಲ್ಲೇನು ಕೇಳ್ಬೋದು ಲೋಕ ಅದಾಲತ್ ಕೋರ್ಟ್ ಬಗ್ಗೆ ತಿಳಿಸುವಂಥದ್ದು ಯಾವುದು ಸಾವಿರದ ಒಂಬೈನೂರ ಎಂಬತ್ತೇಳರ ಕಾಯ್ದೆ ಇದು ಸಾಕಾಗುತ್ತೆ ಈ ತಿದ್ದುಪಡಿ ಇದೆ ಬಹುಶಃ ಕೇಳೋಂಥ ಸಾಧ್ಯತೆ ಕಡಿಮೆ ಬಟ್ ಏನಿದೆ ಇಲ್ಲಿ ಕ್ಷಿಪ್ರ ರಾಜಿ ಸಂಧಾನದ ಮೂಲಕ ವ್ಯಾಜ್ಯಗಳ ಅಥವಾ ಸಮಸ್ಯೆಗಳ ಅಥವಾ ಕೇಸ್ಗಳ ಇತ್ಯರ್ಥ ಅಂತ ಲೋಕ ಅದಾಲತ್ ಅಂದರೆ ತುಂಬ ಕಡಿಮೆ ಟೈಮಲ್ಲಿ ಕ್ಷಿಪ್ರವಾಗಿ ರಾಜಿ ಸಂಧಾನದ ಮುಖಾಂತರ ಇತ್ಯರ್ಥ ಮಾಡೋದು ಅತಿ ಸರಳ ಮತ್ತು ಸುಲಭವಾಗಿ ಕೇಸ್ಗಳನ್ನು ಡೀಲ್ ಮಾಡುವಂಥದ್ದು ಅಂತಿಮ ಮತ್ತು ಜಾರಿಗೊಳಿಸುವ ಆದೇಶಗಳು ಕಡಿಮೆ ವೆಚ್ಚ ಮತ್ತು ಸಮಯದಲ್ಲಿ ಆಗುವಂಥ ವ್ಯಾಜ್ಯಗಳ ಪರಿಹಾರ ತುಂಬ ಕಡಿಮೆ ಟೈಮಲ್ಲಿ ತುಂಬ ಕಡಿಮೆ ದುಡ್ಡಲ್ಲಿ ಕೇಸನ್ನ ಕ್ಲಿಯರ್ ಮಾಡೋದು ಈಗ ನಿಮಗೆ ಗೊತ್ತಿರಲಿ ಸುಮಾರು ಜನ ಈಗ ಯಂಗ್ ಜನ್ರೇಷನ್ ಇದ್ದೀರಿ ಸಣ್ಣ ಪುಟ್ಟದ್ದು ಯಾವುದೋ ಗಲಾಟೆ ಮಾಡ್ಕೊಂಡು ಯಾವುದೋ ಒಂದು ಕೇಸಲ್ಲಿ ನಿಮ್ಮ ಹೆಸರು ಸೇರಿಸ್ಬಿಟ್ರು ಅಂದರೆ ಗೌರ್ಮೆಂಟ್ ಎಂಪ್ಲಾಯ್ಮೆಂಟ್ಗೆ ನೀವು ಬರೋದಕ್ಕೆ ನೀವು ಎಲಿಜಿಬಲ್ ಆಗೋದಿಲ್ಲ ಯಾಕೆಂದರೆ ನಿಮ್ಮ ಯಾವುದೇ ಅಪರಾಧ ಪ್ರಕರಣದಲ್ಲಿ ನಿಮ್ಮ ಒಂದು ಇದು ಇಲ್ಲ ಅಂತಂದ್ಬಿಟ್ಟು ಯಾವಾಗಲೂ ಪೊಲೀಸ್ ಸ್ಟೇಷನಿಂದ ನೀವು ಅಪಾಯಿಂಟ್ ಆಗೋಕ್ಕಿಂತ ಮುಂಚೆ ಒಂದು ಲೆಟ್ರ್ ಕೊಡಬೇಕಾಗುತ್ತೆ ಅದರಿಂದಾಗಿ ಅದು ಇಂಪಾರ್ಟೆಂಟು ಅದಕ್ಕೆ ಈ ಏಜಲ್ಲಿ ನೀವು ಯಾವುದೋ ಆ ಥರದ ಘರ್ಷಣೆಗಳು ಗಲಾಟೆಗಳಲ್ಲಿ ತೊಡಗಿಸಿಕೊಳಕ್ಕೆ ಹೋಗ್ಬೇಡಿ ನಂತರ ತೊಡಗಿಸ್ಕೊಂಬಿಟ್ಟು ಏನಾದರೂ ಕೇ ಸೇರ್ಕೊಂಡ್ಬಿಟ್ರಿ ಅಂತಾದರೆ ಒಂದು ಕೇಸಲ್ಲಿ ನೀವು ಜಾಯಿನ್ ಆದರೆ ಪ್ರತಿ ಇಯರಿಂಗ್ ಎರಡು ತಿಂಗಳಿಗೋ ಒಂದು ತಿಂಗಳಿಗೋ ಮೂರು ತಿಂಗಳಿಗೋ ಇಯರಿಂಗ್ ಬರ್ತಾ ಹೋಗುತ್ತೆ ಪ್ರತಿ ಇಯರಿಂಗ್ ು ಲಾಯರ್ಗೆ ಫೀಸ್ ಕೊಡಬೇಕು ಇಯರಿಂಗ್ಗೆ ಸಾವಿರ ಕೆಲವ್ರಿಗೆ ಹತ್ತು ಸಾವಿರ ಕೆಲವ್ರಿಗೆ ಐದು ಸಾವಿರ ಕೆಲವ್ರಿಗೆ ಇಪ್ಪತ್ತೈದು ಸಾವಿರ ಈ ಥರ ಇರುತ್ತೆ ಅದು ತಾಲೂಕು ಜಿಲ್ಲಾ ಕೋರ್ಟ್ಗಳು ಇನ್ನು ಹೈಕೋರ್ಟುಗಳು ಇಂಥವ್ಗೆಲ್ಲ ಬಂದ್ಬಿಟ್ರೆ ಒಂದು ಇಯರಿಂಗ್ಗೆ ಇಪ್ಪತ್ತೈದು ಸಾವಿರ ಐವತ್ತು ಸಾವಿರ ಒಂದು ಲಕ್ಷ ತೆಗೆದುಕೊಳ್ಳುವಂಥವರು ಸಹ ಇದ್ದಾರೆ ಹಾಗಾಗಿ ಇಷ್ಟು ಕೇಸುಗಳು ಕೋರ್ಟ್ ಮೇಲೆ ಜಾಸ್ತಿ ಆಗ್ತಾ ಇದೆ ನೀವು ನೋಡ್ಬೋದು ಕೋರ್ಟ್ ನೂರ ನಲವತ್ತ್ನಾಲ್ಕು ಕೋಟಿ ಜನಸಂಖ್ಯೆ ಅಂತ ಇದ್ದೀವಿ ಆದರೆ ಕೋರ್ಟ್ಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇಲ್ಲ ಪಾಪ್ಯುಲೇಷನ್ಗೆ ತಕ್ಕಷ್ಟು ಜಾಸ್ತಿ ಆಗ್ತಾಯಿಲ್ಲ ಪಾಪ್ಯುಲೇಷನ್ಗೆ ತಕ್ಕಷ್ಟು ಪೊಲೀಸ್ ಸ್ಟೇಷನ್ಗಳು ಜಾಸ್ತಿ ಆಗ್ತಾಯಿಲ್ಲ ಹಾಗಾಗಿ ಅಪರಾಧ ಪ್ರಕರಣಗಳು ಜಾಸ್ತಿ ಇದೆ ಸ್ಪರ್ಧಾರ್ಥಿಗಳಿಗೆ ನಿಮ್ಗೆ ನಿಮ್ಗೆ ಅನಿಸ್ಬೋದು ಏನು ಇವ್ರಿಷ್ಟು ಎಕ್ಸ್ಪ್ಲೇಷನು ಇಷ್ಟು ಅನಾಲಿಟಿಕಲ್ ಕೊಡ್ತಾ ಇದ್ದಾರೆ ಟು ದಿ ಪಾಯಿಂಟ್ ಇಷ್ಟೇ ಹೇಳಬೇಕು ಅದನ್ನೆಲ್ಲ ಯಾಕೆ ಹೇಳ್ತಾರೆ ಅಂತಂದರೆ ಈಗ ಪ್ರಶ್ನೆಗಳು ಹೇಗೆ ಕೇಳ್ತಾರೆ ಅನ್ನೋಂಥದ್ದನ್ನ ನೀವು ಯು ಪಿ ಎಸ್ ಸಿ ಕೆ ಪಿ ಎಸ್ ಸಿ ಕ್ವಶನ್ ಪೇಪರ್ಸ್ ನೋಡಿದಾಗ ಗೊತ್ತಾಗುತ್ತೆ ನಂತರ ಇದನ್ನು ಥಿಯರಿ ರೂಪದಲ್ಲಿ ಬರೀಬೇಕಾದ್ರೂ ಸಹ ನಿಮಗೆ ಅದ್ರ ಡೇಟಾ ಇರಬೇಕು ಹಾಗಾಗಿ ನಿಮ್ಗೊಂದು ಕರೆಂಟ್ ಅಫೇರ್ಸ್ನ ಜಡ್ಜ್ ಮಾಡೋಂಥದ್ದು ಕರೆಂಟ್ ಅಫೇರ್ಸ್ನ ಯಾವುದನ್ನು ತೊಗೋಬೇಕು ಯಾವುದನ್ನು ಬೇಡ ಅನ್ನೋಂಥದ್ದು ತಿಳ್ಕೊಳ್ಳೋದು ಗೊತ್ತಾಗಬೇಕು ಆ ಕಾರಣಕ್ಕೆ ಸ್ವಲ್ಪ ವಿವರಣೆ ಕೊಡ್ತಾ ಇದ್ದೀನಿ ಯಾಕೆಂದರೆ ನಾವಿಲ್ಲಿ ಎಷ್ಟು ದಿವಸ ಈ ಚಾನಲಲ್ಲಿರ್ತೀವಿ ಈ ಚಾನಲ್ ಎಷ್ಟು ದಿವಸ ರನ್ ಆಗುತ್ತೆ ನಾವು ಎಷ್ಟು ದಿವಸ ಇದನ್ನು ಕಂಟಿನ್ಯೂ ಮಾಡ್ತೀವಿ ಅದು ಹೇಳಕ್ಕೆ ಬರೋದಿಲ್ಲ ಸರ್ಕಾರದ ಒಂದು ಇದರಲ್ಲಿ ಹಾಗಾಗಿ ಈ ಟೈಮಲ್ಲಿ ಅವಕಾಶ ಸಿಕ್ಕಿದಾಗ ಒಂದೊಂದಷ್ಟನ್ನು ಕಲಿಸ್ತಾ ಹೋಗ್ಬಿಡ್ತೇವೆ ಇದನ್ನು ಪರ್ಮನೆಂಟಾಗಿ ನೀವು ಯಾರೂ ನಿಮ್ಮ ಜೊತೆ ಪರ್ಮನೆಂಟಾಗಿ ನಿಮ್ಗೆ ಕಲಿಸ್ತಾ ಬರೋದಿಲ್ಲ ಅದಕ್ಕೆ ಈ ಒಂದು ವಿಶೇಷವಾಗಿ ಈ ಒಂದು ಇದನ್ನು ತೆಗೆದುಕೊಂಡು ನಾನು ಅದನ್ನು ತುಂಬ ಅನಾಲಿಟಿಕಲ್ ವಿಧಾನದಲ್ಲಿ ಹೇಳಕ್ಕೆ ಬಯಸ್ತಾ ಇದ್ದೇನೆ ಅನ್ಯಥಾ ಭಾವಿಸಬೇಡಿ ಸುಮಾರು ಜನಕ್ಕೆ ಇದು ಬೋರಿಂಗ್ ಅನಿಸುತ್ತೆ ಅಂದರೆ ನೀವು ಸ್ಪೀಡು ನೀವು ಸೆಟ್ಟಿಂಗ್ಸಲ್ಲಿ ಹೋಗಿ ಯೂಟ್ಯೂಬ್ ಸೆಟ್ಟಿಂಗ್ಸಲ್ಲಿ ಅಲ್ಲಿ ಸ್ಪೀಡ್ಗೆ ಬರುತ್ತೆ ಅಲ್ಲಿ ನೀವು ಒನ್ ಪಾಯಿಂಟ್ ಫೈವ್ ಇಟ್ಕೊಂಡ್ರೆ ಇದು ಬೇಗ ಮುಗಿಯುತ್ತೆ ಲೋಕ ಅದಾಲತ್ ಕೇಸುಗಳನ್ನು ಈ ಈ ಎಲ್ಲ ಕಾರಣಗಳಿಗಾಗಿ ಲೋಕ ಅದಾಲತ್ ಅಂತ ಮಾಡ್ತಾರೆ ಏನು ಮಾಡ್ತಾರೆ ಸುಪ್ರೀಂ ಕೋರ್ಟ್ನಲ್ಲಿ ಬಾಕಿ ಇರುವಂಥ ಕೇಸುಗಳು ಅವು ಯಾವುದೋ ಮೋಟಾರ್ ಆಕ್ಸಿಡೆಂಟ್ಗೆ ಸಂಬಂಧಪಟ್ಟಂಥವು ಭೂಮಿ ನನಗೆ ಅರ್ಧ ಎಕರೆ ಬರಬೇಕು ನಂಗೆ ಮುಕ್ಕಾಲು ಎಕರೆ ಬರಬೇಕು ನಮ್ಮ ಜಮೀನಲ್ಲಿ ಒಂದು ಅಡಿ ಬಂದ್ಬಿಟ್ಟವ್ರೆ ಈ ಥರದ ಕೇಸುಗಳು ಕೌಟುಂಬಿಕ ವ್ಯಾಜ್ಯಗಳು ಏನು ಡೈವರ್ಸ್ ಆಗಿರ್ಬೋದು ಇನ್ನು ಘರ್ಷಣೆಗಳಾಗಿರ್ಬೋದು ಆಸ್ತಿ ವಿವಾದಗಳು ಈ ಎಲ್ಲ ವಿವಾದಗಳಿಗೆ ಸಂಬಂಧಪಟ್ಟಂತೆ ಕೇಸುಗಳು ಹೆಚ್ಚಾಗಿದ್ದಾವೆ ಸೇವಾ ಮತ್ತು ಕಾರ್ಮಿಕ ವ್ಯಾಜ್ಯಗಳು ಸೇರಿದಂತೆ ಎಲ್ಲ ವ್ಯಾಜ್ಯಗಳು ಜಾಸ್ತಿ ಇದ್ದಾವೆ ಅದಕ್ಕೆ ಸುಪ್ರೀಂ ಕೋರ್ಟ್ ತನ್ನ ಎಪ್ಪತ್ತೈದು ಸುಪ್ರೀಂ ಕೋರ್ಟ್ ಆಗಿ ಎಪ್ಪತ್ತೈದು ವರ್ಷ ಆಗುತ್ತೆ ಅದರ ಅಮೃತ ಮಹೋತ್ಸವ ಎಪ್ಪತ್ತೈದು ವರ್ಷದ ಆಚರಣೆಯನ್ನು ಅಮೃತ ಮಹೋತ್ಸವ ಅಂತ ಕರೀತಾರೆ ಅದರ ಅಂಗವಾಗಿ ಜುಲೈ ಇಪ್ಪತ್ತೊಂಬತ್ತರಿಂದ ಆಗಸ್ಟ್ ಮೂರರವರೆಗೆ ವಿಶೇಷ ಲೋಕ ಅದಾಲತನ್ನು ಸುಪ್ರೀಂ ಕೋರ್ಟ್ ಫಸ್ಟ್ ಟೈಮ್ ಮಾಡ್ತಾಯಿದೆ ಈ ಬೇರೆ ಬೇರೆ ಜಿಲ್ಲಾ ಹಂತದಲ್ಲಿ ತಾಲೂಕು ಹಂತಗಳಲ್ಲಿ ಇಲ್ಲೆಲ್ಲ ಲೋಕ ಅದಾಲತ್ ಇರುತ್ತೆ ವರ್ಷಕ್ಕೆ ಮೂರು ತಿಂಗಳಿಗೆ ಆರು ತಿಂಗಳಿಗೆ ಒಂದೊಂದು ಸರಿ ಮಾಡ್ತಾ ಇರ್ತಾರೆ ಬಟ್ ಸುಪ್ರೀಂ ಕೋರ್ಟ್ ಇದೇ ಫಸ್ಟ್ ಟೈಮ್ ಈ ಥರ ವಿಶೇಷ ಲೋಕ ಅದಾಲತನ್ನು ಮಾಡಿದೆ ಯಾಕೆ ಮಾಡಿದೆ ಅಂತಂದರೆ ಪ್ರಸ್ತುತ ಭಾರತದಲ್ಲಿ ನಾಲ್ಕೂವರೆ ಕೋಟಿ ಪ್ರಕರಣಗಳು ಪೆಂಡಿಂಗ್ ಇದ್ದಾವಂತೆ ನಾಲ್ಕೂವರೆ ಕೋಟಿ ಕೇಸ್ಗಳಿದ್ದಾವೆ ಕೋರ್ಟಲ್ಲಿ ಅವುಗಳನ್ನು ಪರಿಹಾರ ಮಾಡೋದಕ್ಕೆ ಬೇಕಾದಷ್ಟು ನ್ಯಾಯಾಲಯಗಳು ಇಲ್ಲ ಇವುಗಳನ್ನು ಆದಷ್ಟು ಬೇಗ ಪರಿಹಾರ ಮಾಡಿಕೊಂಡ್ರೆ ಕೋರ್ಟ್ ಮೇಲಿರುವಂಥ ಪ್ರೆಜರ್ ಕಡಿಮೆ ಆಗುತ್ತೆ ಅದಕ್ಕೇನು ಮಾಡ್ತಾಯಿದ್ರೆ ಈ ಮಧ್ಯಸ್ಥಿಕೆ ಸಂಧಾನ ರಾಜಿ ಮಾಡುವ ಮುಖಾಂತರ ಕೇಸ್ಗಳನ್ನು ಪರಿಹಾರ ಮಾಡೋಂಥದ್ದು ಈಗ ಹೇಗೆ ಅಣ್ಣ ತಮ್ಮದಿರು ಜಗಳ ಆಡ್ಕೊಂಡ್ರು ಒಂದು ಅರ್ಧ ಎಕರೆ ನನಗೆ ಜಮೀನು ಬರಬೇಕು ಇನ್ನು ಅರ್ಧ ಎಕರೆ ನಿನಗೆ ಬರಬೇಕು ಈ ಥರ ಘರ್ಷಣೆಗಳಿಂದ ಘರ್ಷಣೆ ಮಾಡಿಕೊಂಡು ಒಡೆದಾಡ್ಕೊಂಡು ಕೋರ್ಟ್ಗೆ ಹೋಗಿದ್ದಾರೆ ಈಗ ಹಳ್ಳಿಗಳಲ್ಲಿ ಬೇರೆ ಬೇರೆ ಕಡೆ ಸ್ವಪ್ರತಿಷ್ಠೆ ನಾನೇನು ಅವನಿಗೆ ಬೆಂಡಾಗೋದು ನಾನೇನು ಇವನಿಗೆ ಬೆಂಡಾಗೋದು ಆಗೋದು ಜಗಳ ಇಟ್ಕೊಂಡು ಒಂದು ಅಡಿ ಜಮೀನು ಅದರ ಬೆಲೆ ಬಹುಶಃ ಒಂದು ಲಕ್ಷ ಅಂತಲೇ ಅಂದ್ಕೊಳ್ಳೋಣ ಒಂದು ಅಡಿ ಜಮೀನು ನಮ್ಮಣ್ಣ ಒಂದು ಎಕರೆಯಲ್ಲಿ ಎಕ್ಸ್ಟ್ರಾ ತೊಗೊಂಡ್ಬಿಟ್ಟಿದ್ದಾನೆ ಒಂದು ಲಕ್ಷ ಆ ಕೇಸ್ ಎಷ್ಟು ವರ್ಷದಿಂದ ನಡೀತಾ ಇದೆ ಅಂದರೆ ಇಪ್ಪತ್ತು ವರ್ಷದಿಂದ ನಡೀತಾ ಇದೆ ಆ ಅಣ್ಣ ಆ ಲ ಕೋ ಲಾಯರ್ಗೆ ವರ್ಷಕ್ಕೆ ನಾ ಒಂದೊಂದು ಲಕ್ಷ ಫೀಸ್ ಮಾಡ್ತಾನೆ ಅಂದರೆ ಇಪ್ಪತ್ತು ವರ್ಷಕ್ಕೆ ಇಪ್ಪತ್ತು ಲಕ್ಷ ಪೇ ಮಾಡಿದ್ದಾನೆ ಅಣ್ಣ ತಮ್ಮನೂ ಆ ತಮ್ಮನ ಲಾಯರ್ಗೆ ಇಪ್ಪತ್ತು ಲಕ್ಷ ಪೇ ಮಾಡಿದ್ದಾನೆ ಎಲ್ಲಿ ಬರ್ತಾ ಇರೋ ಜಮೀನು ಎಷ್ಟೋ ಒಂದು ಲಕ್ಷದ ಅದು ಈ ಥರ ಸುಮಾರು ಜನ ಅವ್ರಿಗೆ ಇಪ್ಪತ್ತು ವರ್ಷ ಆದಮೇಲೆ ರಿಯಲೈಸ್ ಆಗುತ್ತೆ ಅಯ್ಯೋ ನಾವು ಲಾಸ್ ಮಾಡ್ಕೊಂಡ್ವಲ್ಲ ದುಡ್ಡು ಒಂದು ಲಕ್ಷ ದು ಜಮೀನಗೋಸ್ಕರ ಇಪ್ಪತ್ತು ಇಪ್ಪತ್ತು ಲಕ್ಷ ಲಾಯರ್ ಕೊಡಬೇಕಾಯ್ತಲ್ಲ ಅಂತ ಆಮೇಲೆ ರಾಜಿ ಮಾಡ್ಕೋಬೇಕಂತ ಅನ್ಸುತ್ತೆ ಸ್ವಪ್ರತಿಷ್ಠೆ ಬೇರೆ ಬೇರೆ ಕಾರಣಗಳಿಗೆ ರಾಜಿ ಮಾಡ್ಕೊಳಕ್ಕಾಗಿರಲ್ಲ ಅದಕ್ಕೆ ಕೋರ್ಟೆ ಮುಂದೆ ಬಂದು ಅವರಿಬ್ಬರನ್ನ ಕರೆಸಿ ಆಯಿತು ನಿನಗೂ ಕಾ ಅರ್ಧ ಎಕರೆಗೆ ಜಮ ಜಗಳಾಡ್ತಾಯಿದ್ರಿ ಅಥವಾ ಒಂದು ಅಡಿಗೆ ಜಗಳ ಜಗಳಾಡ್ತಾ ಇದ್ರಿ ಅರ್ಧ ನಿನ್ಗರ್ಧ ನಿನಗರ್ಧ ಒಪ್ಪಿಗೆ ಇಲ್ಲಿ ಸೈನ್ ಹೋಗಿ ಕ್ಲಿಯರ್ ಆಯಿತು ಇಲ್ಲ ಇದೇ ಕೇಸನ್ನ ಕಂಟಿನ್ಯೂ ಮಾಡ್ಕೊಳ್ಳಿ ನಿಮಗೆ ಬಿಟ್ಟಿದ್ದು ಈ ಥರ ರಾಜಿ ಸಂಧಾನಗಳನ್ನು ಮಾಡುವಂಥದ್ದು ಅದಕ್ಕೆ ಈ ಕೋರ್ಟೆ ಮುಂದೆ ಬರುತ್ತೆ ಇದು ಕೋರ್ಟಲ್ಲಿ ತೀರ್ಮಾನ ಮಾಡಿದರೆ ಎಷ್ಟು ವ್ಯಾಲಿಡ್ ಇದೆಯೋ ಈ ರಾಜಿ ಸಂಧಾನ ಅದನ್ನೇ ಲೋಕ್ ಅದಾಲತ್ ಅನ್ನೋಂಥದ್ದು ರಾಜೀ ಸನ್ನಾಧಾನದ ಮುಖಾಂತರ ತೀರ್ಮಾನ ಮಾಡಿದ ಕೇಸುಗಳಿಗೂ ಅಷ್ಟೇ ಒಂದು ವ್ಯಾಲಿಡಿಟಿ ಇರುತ್ತೆ ಸುಪ್ರೀಂ ಕೋರ್ಟ್ನಲ್ಲಿ ರಾಷ್ಟ್ರೀಯ ಕಾನೂನು ಸೇವಾ ಪ್ರಾಧಿಕಾರ ಅಂತ ಒಂದಿರುತ್ತೆ ಅದು ಹೈಕೋರ್ಟ್ನ ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರಗಳು ಇವೆರಡು ಪ್ರತಿಯೊಂದು ಕಡೆ ಈ ಕಾನೂನು ಸೇವಾ ಪ್ರಾಧಿಕಾರ ಇರುತ್ತಲ್ಲ ಅವರ ನೇತೃತ್ವ ವಹಿಸಿ ಜಡ್ಜ್ಗಳ ಮುಖಾಂತರ ಈ ಮೂರು ತಿಂಗಳಿಗೊಮ್ಮೆ ಅಥವಾ ಆರು ತಿಂಗಳಿಗೊಮ್ಮೆ ಲೋಕ ಅದಾಲತ್ ಅಂತ ನಡೆಸುತ್ತೆ ನಿಮ್ಮ ಹಳ್ಳಿಗಳಲ್ಲಿ ನಿಮ್ಮ ರಿಲೇಷನ್ಸಲ್ಲಿ ಅಥವಾ ನಿಮಗೆ ಸಂಬಂಧಪಟ್ಟಿದ್ದ ಈ ಥರದ ಯಾವುದಾದ್ರೂ ಕೇಸ್ಗಳಿದ್ರೆ ದಯವಿಟ್ಟು ಪ್ರತಿಷ್ಠೆಗೆ ಹೋಗದಂತೆ ಮಾನಸಿಕ ನೆಮ್ಮದಿ ಸಿಕ್ಬಿಡುತ್ತೆ ಈ ಥರದ ಲೋಕ ಅದಾಲತ್ ಕೇಸ್ಗೆ ಅಪ್ಲೈ ಮಾಡಿಕೊಂಡು ಇದ್ರ ಮುಖಾಂತರ ಸಾಲು ಮಾಡ್ಕೊಂಬಿಡಿ ಅವತ್ತೇ ಸಾಲ್ವ್ ಆಗುತ್ತೆ ಅಲ್ಲೇ ಆಗುತ್ತೆ ಇಪ್ಪತ್ತು ವರ್ಷದಿಂದ ಹತ್ತು ವರ್ಷದಿಂದ ಸಾಲ್ವ್ ಆಗದೆ ಇರೋಂಥದ್ದು ಒಂದು ನಿಮಿಷದಲ್ಲಿ ಹಿಂದಿನ ಕಾಲದಲ್ಲಿ ಗ್ರಾಮ ಪಂಚಾಯಿತಿಗಳಲ್ಲಿ ಹೇಗೆ ಸಾಲು ಮಾಡ್ತಾಯಿದ್ರು ಇಲ್ಲೂ ಹಾಗೆ ಸಾಲು ಮಾಡ್ತಾರೆ ಈಸಿ ಅದ್ರ ಮುಖಾಂತರ ನೀವು ಸಾಲು ಮಾಡ್ಕೊಳ್ಳಿ ಅನ್ನೋಂಥದ್ದು ನನ್ನ ಸಲಹೆ ಕರ್ನಾಟಕದಲ್ಲಿ ನಡೆದ ಲೋಕ ಅದಾಲತ್ ನ್ಯಾಯಾಲಯದಲ್ಲಿ ಬಾಕಿ ಇರುವ ಹಾಗೂ ವ್ಯಾಜ್ಯಪೂರ್ವ ಪ್ರಕರಣ ಸೇರಿ ಒಟ್ಟು ನಲವತ್ತು ಲಕ್ಷ ಪ್ರಕರಣಗಳು ಇತ್ತ ಇತ್ಯರ್ಥಪಡಿಸಲಾಗಿದೆ ಯೋಚನೆ ಮಾಡಿ ನೀವು ನಲವತ್ತು ಲಕ್ಷ ಜನ ರಾಜಿ ಆಗಿಬಿಟ್ಟಿದ್ದಾರೆ ಈ ಮರ್ಡರ್ ಕೇಸು ಅತ್ಯಾಚಾರ ಇವುಗಳಿಗೆ ಸಂಬಂಧಪಟ್ಟಂತೆ ರಾಜಿ ಸಂಧಾನ ಇಲ್ಲ ಆಸ್ತಿ ವಿವಾದಗಳು ಅದಕ್ಕೆ ನಾನು ಆವಾಗಲೇ ಹೇಳಿದ್ದು ಆಕ್ಸಿಡೆಂಟ್ ಕೇಸುಗಳು ಆಸ್ತಿ ವಿವಾದಗಳು ಅಣ್ಣ ತಂದಿರ ಘರ್ಷಣೆಗಳು ಇಂಥ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಲೋಕ ಅದಾಲತ್ತಲ್ಲಿ ಪರಿಹಾರ ಇರುತ್ತೆ ಲೋಕ ಅದಾಲತ್ನ ವ್ಯವಸ್ಥೆಯಲ್ಲಿ ನ್ಯಾಯಮೂರ್ತಿಗಳು ಅಥವಾ ನ್ಯಾಯಾಧೀಶರು ವಕೀಲರೇ ನ್ಯಾಯ ಅದಾಲತ್ನ ತೀರ್ಮಾನ ಮಾಡುತ್ತಾರೆ ಕಕ್ಷಿದಾರರಿಗೆ ಅದಾಲತ್ ಆಯ್ಕೆಗೆ ಮುಕ್ತ ಸ್ವಾತಂತ್ರ್ಯ ಇರುತ್ತೆ ಅಂದರೆ ನಾನು ಲೋಕ ಅದಾಲತ್ತಲ್ಲಿ ನೀವು ಹೋಗ್ಬೋದು ಹೋಗದೆ ಇರ್ಬೋದು ನಿಮಗೆ ಸ್ವಾತಂತ್ರ್ಯ ಇರುತ್ತೆ ಅಲ್ಲಿಗೆ ಹೋಗಾದ ಮೇಲೆ ಅವರು ಜಡ್ಜ್ಮೆಂಟ್ ಕೊಡ್ತಾರೆ ಮುಗೀತು ಆ ಜಡ್ಜ್ಮೆಂಟ್ನ ಮತ್ತೆ ನೀವು ಕೋರ್ಟಲ್ಲಿ ಕ್ವಶನ್ ಮಾಡೋಕ್ಕಾಗಲ್ಲ ನಿನ್ನೆ ನಾನು ರಾಜಿ ಆಗ್ಬಿಟ್ಟು ಲೋಕ ಅದಾಲತಲ್ಲಿ ನಾಳೆ ಬಂದು ಮತ್ತೆ ಕೋಸ್ ಕೋರ್ಟಲ್ಲಿ ಕೇಸ್ ಕಂಟಿನ್ಯೂ ಮಾಡ್ತೀನಿ ಅಂದರೆ ಒಪ್ಪೋದಿಲ್ಲ ಈ ಥರದ ವ್ಯವಸ್ಥೆ ಇಲ್ಲಿದೆ ಲೋಕ ಅದಾಲತ್ ನೀಡಿದ ತೀರ್ಪುಗಳು ಅಂತಿಮವಾಗಿರುತ್ತವೆ ಅದನ್ನು ಪುನಃ ಕ್ವಶನ್ ಮಾಡೋಕ್ಕೆ ಬರೋದಿಲ್ಲ ಲೋಕ ಅದಾಲತ್ನಲ್ಲಿ ತೀರ್ಪನ್ನು ಪ್ರಶ್ನಿಸಿ ಮೇಲ್ಮನವಿಗೆ ಅವಕಾಶ ಇರೋದಿಲ್ಲ ಸ್ಪರ್ಧಾರ್ಥಿಗಳೇ ಇದುವರೆಗೆ ನನಗೆ ತಿಳಿಸಿದಂತೆ ಕೆಲವು ಅನಾಲಿಟಿಕಲ್ ರೀತಿಯಲ್ಲಿ ಬರುವಂಥ ಪ್ರಶ್ನೆಗಳನ್ನು ಅಥವಾ ಅನಾಲಿಟಿಕಲ್ ವಿಷಯಗಳನ್ನು ತೆಗೆದುಕೊಂಡು ಇಲ್ಲಿ ಚರ್ಚೆ ಮಾಡಿದ್ದೇನೆ ನೆಕ್ಸ್ಟ್ ಇದು ನಿಮ್ಗೆ ಈ ಥರದ್ದೇ ಬೇಕಾಗಿತ್ತು ಅನ್ನೋಂಥದ್ದಾದರೆ ಅದು ಕಾಮೆಂಟ್ಸ್ ಅಥವಾ ಇನ್ನೇನಾಗಿದೆ ಅನ್ನೋಂಥದ್ದನ್ನು ಅದರಲ್ಲಿ ತಿಳಿಸಿದ್ದೆ ಆದರೆ ಮುಂದೆ ಪಾರ್ಟ್ ಟೂ ಬರುತ್ತೆ ಅದರಲ್ಲಿ ಇನ್ನೊಂದಷ್ಟು ವಿಚಾರಗಳನ್ನು ತೆಗೆದುಕೊಂಡು ತಮ್ಮ ಮುಂದೆ ಬರ್ತೇನೆ ಅದುವರೆಗೂ ತಮ್ಗೆ ಒಳ್ಳೆಯದಾಗಲಿ ಧನ್ಯವಾದಗಳು